ಫ್ರೆಂಡ್ಸ್ ನಾನು ಸರಿತ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ ಫ್ರೆಂಡ್ಸ್ ನಾನಿವತ್ತು ಬಯಾಲಜಿಗೆ ಸಂಬಂಧಿಸಿದಂತೆ ಒಂದು ಟಾಪಿಕನ್ನು ಮಾತಾಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಕೆ ಎಸ್ ಪಿ ಎಸ್ ಐ ಬ್ಯಾಂಕಿಂಗ್ ಮತ್ತು ಪಿ ಸಿ ಪಿ ಎಸ್ ಐ ಎಸ್ ಎಸ್ ಸಿ ಎಕ್ಸಾಮ್ಗಳಿಗೆ ಎಸ್ ಡಿ ಎಕ್ಸಾಮ್ಗಳಿಗೆ ಮತ್ತು ಎಫ್ ಡಿ ಎಕ್ಸಾಮ್ಗಳಿಗೆ ಆಫ್ಲೈನ್ ಕ್ಯಾ ಕ್ಲಾಸಸ್ ಕೂಡ ನಡೀತಾ ಇದೆ ನೆಕ್ಸ್ಟು ನಮ್ಮಲ್ಲಿ ವೀಕ್ಲಿ ಮಾಕ್ ಟೆಸ್ಟ್ಗಳನ್ನು ಫ್ರೀಯಾಗಿ ಕಂಡಕ್ಟ್ ಮಾಡ್ತೀವಿ ಅಷ್ಟೇ ಅಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ಫೆಸಿಲಿಟೀಸ್ ಇದೆ ಅದರ ಒಂದು ಸದುಪಯೋಗವನ್ನು ನೀವು ಪಡ್ಕೋಬೇಕು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕವನ್ನು ಮಾಡಿ ಓಕೆ ಇವಾಗ ನಾವು ಫಸ್ಟು ಮುಂದೆ ಹೋಗೋಣ ಬಯಾಲಜಿಗೆ ಸಂಬಂಧಿಸಿದಂತೆ ಅನೇಕ ಟಾಪಿಕ್ಗಳು ಬರುತ್ತೆ ಅದರಲ್ಲಿ ಎಲ್ಲ ಎಕ್ಸಾಮ್ಗಳಿಗೂ ಬೇಕಾಗಿರುವಂತಹ ಒಂದು ಟಾಪಿಕನ್ನು ತಗೊಂಡಿದ್ದೀನಿ ಅದು ಯಾವುದು ಅಂತಂದರೆ ನಿರ್ನಾಳ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ ಈಗ ಇದು ಒಂದು ಚಾಪ್ಟ್ರಲ್ಲಿ ಬರುವಂತಹ ಸಬ್ ಟಾಪಿಕ್ ಇದು ಗ್ರಂಥಿಗಳು ಮತ್ತು ಹಾರ್ಮೋನ್ ಅನ್ನುವಂತಹ ಒಂದು ಚಾಪ್ಟರ್ ಇದೆ ಓಕೆ ಗ್ಲ್ಯಾಂಡ್ಸ್ ಆ್ಯಂಡ್ ಹಾರ್ಮೋನ್ಸ್ ಯಾವ ಚಾಪ್ಟರ್ ಬರುತ್ತೆ ಗ್ರಂಥಿಗಳು ಗ್ರಂಥಿಗಳು ಮತ್ತು ಹಾರ್ಮೋನ್ಸ್ ಹಾರ್ಮೋನ್ಸ್ ಅಥವಾ ಇದನ್ನು ಗ್ಲ್ಯಾಂಡ್ಸ್ ಆ್ಯಂಡ್ ಹಾರ್ಮೋನ್ಸ್ ಅಂತ ಕರಿತೀವಿ ಗ್ಲ್ಯಾಂಡ್ಸ್ ಆ್ಯಂಡ್ ಹಾರ್ಮೋನ್ಸ್ ಇದು ಒಂದು ಚಾಪ್ಟ್ರಾಗಿ ತಗೋತೀವಿ ನಾವು ಅದರಲ್ಲಿ ಒಂದು ಟಾಪಿಕ್ ಬರುತ್ತೆ ಯಾವುದು ನಿರ್ನಾಳ ಗ್ರಂಥಿಗಳು ಅಥವಾ ಎಂಡೋ ಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ ಇದರಲ್ಲಿ ನಾವು ಮೂರು ಟಾಪಿಕ್ಗಳು ಬರುತ್ತೆ ಗ್ರಂಥಿಗಳು ಮತ್ತು ಹಾರ್ಮೋನಲ್ಲಿ ಮೂರು ಟಾಪಿಕ್ ಬರುತ್ತೆ ಅದರಲ್ಲಿ ಒಂದು ಟಾಪಿಕ್ ಇದು ಯಾಕೆ ಇದೇ ಟಾಪಿಕನ್ನು ತೊಗೊಂಡಿದ್ದೀವಿ ಅಂತಂದರೆ ನಮಗೆ ಎಲ್ಲ ಎಕ್ಸಾಮಲ್ಲೂ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಐ ಎ ಎಸ್ ಅಲ್ಲಿ ತೊಗೊಳ್ರಿ ಅದರಲ್ಲಿ ಕ್ವಶನ್ ಬರುತ್ತೆ ಕೆ ಎ ಎಸ್ ತೊಗೊಳ್ರಿ ಪಿ ಸಿ ತೊಗೊಳ್ರಿ ಪಿ ಎಸ್ ಐ ತೊಗೊಳ್ರಿ ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು ಎಸ್ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಇದರಿಂದ ಕ್ವಶನ್ಸ್ಗಳು ಬರುತ್ತೆ ಅದಕ್ಕೆ ಇದೇ ಟಾಪಿಕನ್ನು ಫೋಕಸ್ ಮಾಡಿ ನಾನು ತೊಗೊಂಡಿದ್ದೀನಿ ಫಸ್ಟು ಈ ಟಾಪಿಕ್ಗೂ ಹೋಗೋಕ್ಕೂ ಮೊದಲು ನಾವು ಈ ಹೆಡ್ಡಿಂಗನ್ನು ಅರ್ಥ ಮಾಡ್ಕೊಳ್ಳೋಣ ನಿರ್ನಾಳ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ಏನು ಫಸ್ಟು ಗ್ರಂಥಿ ಅಂತ ಅಂದರೆ ಏನು ಅಂತ ತಿಳ್ಕೊತ ಹೋಗೋಣ ಗ್ರಂಥಿ ಅಂತಂದ್ರೆ ಏನು ಇವಾಗ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಈಗ ನಮ್ಮ ದೇಹದಲ್ಲಿ ಅನೇಕ ಅಂಗಗಳಿದೆ ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾ ಹೋಗೋಣ ಯಾವ್ಯಾವ ಅಂಗ ಇದೆ ಅಂತ ಹೇಳ್ತೀರಾ ಈಗ ಕಣ್ಣಾಗಿರ್ಬೋದು ಓಕೆ ಕಣ್ಣು ಒಂದು ಅಂಗ ಇದೆ ಅಲ್ವಾ ಮೆದುಳಾಗಿರ್ಬೋದು ಮೆದುಳಿದೆ ಅಲ್ವಾ ಕಿಡ್ನಿ ಇದೆ ರೈಟ್ ಅದೇ ಥರ ನಮ್ಮ ಕೈ ಇದೆ ಕಾಲುಗಳಿದ್ದವು ಅಲ್ವಾ ಹೃದಯ ಇದೆ ಇವೆಲ್ಲವೂ ಏನಿವು ಅಂಗಗಳು ನಮ್ಮ ದೇಹದಲ್ಲಿ ಕಂಡು ಬರುವ ಆರ್ಗನ್ಸ್ಗಳು ಅಲ್ವಾ ಇವೆಲ್ಲವೂ ನಮ್ಮ ದೇಹದಲ್ಲಿ ಕಂಡು ಬರುವಂಥ ಅಂಗಗಳು ಅಲ್ವಾ ಇವನ್ನೆಲ್ಲ ಒಂದು ಗ್ರೂಪ್ ಸೇರಿಸಿದ್ರೆ ಅಂಗ ಅಂತ ಆದರೆ ಕೆಲವೊಂದು ಅಂಗಗಳು ಒಂದೊಂದು ಕೆಲಸ ಮಾಡುತ್ತೆ ಏನಂತ ಇದು ಕಣ್ಣೀರನ್ನು ಉತ್ಪತ್ತಿ ಮಾಡುತ್ತೆ ನೋಡೋದಕ್ಕೆ ಸಹಾಯಕವಾಗಿದೆ ಅಲ್ವಾ ನೆಕ್ಸ್ಟ್ ಮೆದುಳು ಏನಕ್ಕೆ ಹೆಲ್ಪ್ ಆಗ್ತದೆ ಇದು ಕೆಲವೊಂದು ರಾಸಾಯನಿಕಗಳನ್ನು ಕೆಮಿಕಲನ್ನು ಉತ್ಪತ್ತಿ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ ನಮ್ಮ ಪ್ರತಿಯೊಂದು ಅಂಗವನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದೆ ನೆಕ್ಸ್ಟ್ ನೋಡಿ ಕಿಡ್ನಿ ನಮ್ಮ ಒಂದು ರಕ್ತವನ್ನು ಫಿಲ್ಟ್ರ್ ಮಾಡುತ್ತೆ ಅಲ್ವಾ ನೆಕ್ಸ್ಟ್ ಏನು ಮಾಡಿ ಕೆಲಸ ಮಾಡುತ್ತೆ ಇದು ನಮ್ಮ ಕೆಲವೊಂದು ರಾಸಾಯನಿಕಗಳನ್ನು ಸ್ರವಿಕೆ ಮಾಡುತ್ತೆ ಕೈಕಾಲು ಏನಕ್ಕೆ ಬೇಕು ಚಲನೆ ಮಾಡೋದಕ್ಕೆ ಬೇಕಾಗತ್ತೆ ರೈಟ್ ಹೃದಯ ಏನಕ್ಕೆ ಬೇಕು ರಕ್ತವನ್ನು ಪಂಪ್ ಮಾಡೋದಕ್ಕೆ ಬೇಕು ಅವುಗಳ ಕಾರ್ಯ ಬೇರೆ ಬೇರೆ ಇದೆ ಅಲ್ವಾ ಅಂಗಗಳಿದವು ಅವುಗಳ ಒಂದೊಂದು ಕಾರ್ಯವನ್ನು ಮಾಡ್ತಾ ಇದೆ ಏನೇನು ಕಾರ್ಯ ಮಾಡ್ತಾ ಇದೆ ನೋಡು ಕಣ್ಣು ನೋಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಮೆದುಳು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಕಿಡ್ನಿ ರಕ್ತವನ್ನು ಶುದ್ಧಿ ಮಾಡೋದಕ್ಕೆ ಕೈಕಾಲು ಚಲನೆಗೆ ಹೃದಯ ರಕ್ತವನ್ನು ಪಂಪ್ ಮಾಡೋದಕ್ಕೆ ಆದರೆ ಗ್ರಂಥಿ ಅಂದ್ರೇನು ಅವುಗಳೆಲ್ಲಿದೆ ನಮ್ಮ ದೇಹದಲ್ಲಿ ಗ್ರಂಥಿ ಏನು ಅಂದರೆ ಇವುಗಳು ಒಂದು ಅಂಗಗಳೇ ಇವು ಕೂಡ ಒಂದು ಅಂಗ ಅಂದರೆ ಅಂದ್ರೆ ಆರ್ಗನ್ಸ್ ಆದ್ರೆ ಇವುಗಳು ಏನನ್ನ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ ಪ್ರೊಡಕ್ಷನ್ ಮಾಡುತ್ತೆವೋ ರಾಸಾಯನಿಕ ಅಥವಾ ಕೆಮಿಕಲ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ ಈ ಅಂಗಗಳು ಏನಿರ್ತಲ್ಲ ಇವುಗಳು ರಾಸಾಯನಿಕವನ್ನ ಅಥವಾ ಕೆಮಿಕಲ್ ಅನ್ನು ಪ್ರೊಡಕ್ಷನ್ ಮಾಡುತ್ತೆ ನೋಡಿ ಈ ಕೈಕಾಲು ಏನಾದ್ರು ಕೆಮಿಕಲ್ ಅನ್ನ ಪ್ರೊಡಕ್ಷನ್ ಮಾಡಿದೆಯಾ ಹಾಗಾದ್ರೆ ಇದು ಒಂದು ಗ್ರಂಥಿ ಅಥವಾ ಗ್ಲ್ಯಾಂಡ್ಸ್ ಅಲ್ಲ ನೆಕ್ಸ್ಟ್ ಹೃದಯ ಏನಾದ್ರೂ ಒಂದು ಕೆಮಿಕಲನ್ನು ಪ್ರೊಡಕ್ಷನ್ ಮಾಡ್ತಾ ಇದೆಯಾ ಇಲ್ಲ ಏನು ಮಾಡ್ತಾ ಇದೆ ಓನ್ಲಿ ರಕ್ತವನ್ನು ಪಂಪ್ ಮಾಡ್ತಾ ಇದೆ ಹಾಗಾದರೆ ಇದು ಒಂದು ಗ್ಲ್ಯಾಂಡ್ಸ್ ಅಲ್ಲ ಆದರೆ ನೋಡಿ ಕಿಡ್ನಿ ಏನು ಉತ್ಪತ್ತಿ ಮಾಡ್ತಾ ಇದೆ ಕೆಮಿಕಲನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ ಹಾಗಾದರೆ ಇದು ಒಂದು ಗ್ಲ್ಯಾಂಡ್ಸ್ ನೆಕ್ಸ್ಟ್ ನೋಡಿ ಮೆದುಳು ಒಂದು ರಾಸಾಯನಿಕ ಅಥವಾ ಕೆಮಿಕಲನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ ಹಾಗಾದರೆ ಇದು ಒಂದು ಗ್ಲ್ಯಾಂಡ್ ನೆಕ್ಸ್ಟ್ ಕಣ್ಣೀರು ಒಂದು ರಾಸಾಯನಿಕ ಅದನ್ನು ಉತ್ಪತ್ತಿ ಯಾರು ಕಣ್ಣಾಗಿರುತ್ತೆ ಅಂದರೆ ಇವು ಮೂರು ಕೂಡ ಗ್ಲ್ಯಾಂಡ್ಸ್ಗಳಾಗಿದೆ ಅಥವಾ ಗ್ರಂಥಿಗಳಾಗಿದೆ ಆದರೆ ಕೈಯು ಮತ್ತು ಕಾಲು ಹೃದಯ ಏನಲ್ಲ ಗ್ಲ್ಯಾಂಡ್ಸ್ ಅಲ್ಲ ಯಾಕಂದರೆ ಅವುಗಳು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಅವುಗಳು ಗ್ರಂಥಿಗಳಲ್ಲ ಹಾಗಾದರೆ ನಮಗೆ ಗೊತ್ತಾಯಿತು ಒಂದು ವರ್ಡು ಗ್ರಂಥಿ ಅಂದ್ರೇನು ಇವುಗಳು ನಮ್ಮ ದೇಹದಲ್ಲಿ ಕಂಡುಬರುವಂತಹ ಅಂಗಗಳೇ ಇವುಗಳು ರಾಸಾಯನಿಕಗಳನ್ನು ಪ್ರೊಡಕ್ಷನ್ ಮಾಡುತ್ತೆ ಅಂತಹ ಅಂಗಗಳಿಗೆ ಏನಂತ ಕರಿತೀವಿ ಗ್ರಂಥಿಗಳು ಅಂತ ಕರಿತೀವಿ ಹಾಗಾದರೆ ಈ ಗ್ರಂಥಿಗಳು ಏನು ರಾಸಾಯನಿಕನವನ್ನು ಉತ್ಪತ್ತಿ ಮಾಡುತ್ತೆ ನಾ ಹೇಳಿದ್ದೀನಿ ಗ್ರಂಥಿ ಅಂದ್ರೇನು ಗ್ಲಾನ್ಸ್ ಅಂದ್ರೇನು ಇವುಗಳು ಇವುಗಳು ಕೆಮಿಕಲನ್ನು ಪ್ರೊಡಕ್ಷನ್ ಮಾಡುವಂತಹ ಕೆಮಿಕಲನ್ನು ಪ್ರೊಡಕ್ಷನ್ ಮಾಡುವಂತಹ ಆರ್ಗನ್ಗಳಾಗಿದೆ ಅಂದರೆ ರಾಸಾಯನಿಕಗಳನ್ನು ಪ್ರೊಡಕ್ಷನ್ ಮಾಡುವಂತಹ ಉತ್ಪತ್ತಿ ಮಾಡುವಂತಹ ಅಂಗಗಳಾಗಿದೆ ಗ್ರಂಥಿ ಅಂದರೆ ರಾಸಾಯನಿಕವನ್ನು ಉತ್ಪತ್ತಿ ಮಾಡುವ ಅಂಗಗಳು ಆ ರಾಸಾಯನಿಕಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಹಾರ್ಮೋನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಹಾರ್ಮೋನ್ಸ್ ಅವುಗಳು ಉತ್ಪತ್ತಿ ಮಾಡುವಂತಹ ರಾಸಾಯನಿಕವನ್ನು ಏನಂತ ಕರಿತೀವಿ ಹಾರ್ಮೋನ್ಸ್ ಅಂತ ಕರಿತೀವಿ ರೈಟ್ ಹಾಗಾದ್ರೆ ಗ್ರಂಥಿ ಅಂದರೆ ಏನಂತ ಗೊತ್ತಾಯಿತು ಹಾರ್ಮೋನ್ಸ್ ಅಂದರೆ ಗೊತ್ತಾಯ್ತು ಹಾಗಾದ್ರೆ ನಾವು ಎರಡು ನಿರ್ನಾಳ ಗ್ರಂಥಿ ಅಂದ್ರೇನು ಗ್ರಂಥಿ ಗೊತ್ತಾಗಿದೆ ಹಾರ್ಮೋನ್ಸ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ನಿರ್ನಾಳ ಗ್ರಂಥಿ ಅಂದ್ರೇನು ಇವಾಗ ನಿರ್ನಾಳ ಗ್ರಂಥಿ ನಿರ್ನಾಳ ಗ್ರಂಥಿಗಳು ಅಥವಾ ಇದನ್ನ ಎಂಡೋಕ್ರೈನ್ ಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ ಎಂಡೋ ಕ್ರೈನ್ ಗ್ಲ್ಯಾಂಡ್ ಎಂಡೋ ಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ ನಾವು ನಿರ್ನಾಳ ಗ್ರಂಥಿಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಎಂಡೋ ಕ್ರೈನಾಲಜಿ ಅಂತ ಕರಿತೀವಿ ಎಂಡೋ ಕ್ರೈನಾಲಜಿ ಇದು ಪಿ ಎಸ್ ಐ ಅಲ್ಲಿ ಬಂದಿರುವಂಥ ಕ್ವೆಶನ್ ನಿರ್ನಾಳ ಗ್ರಂಥಿಗಳನ್ನು ಏನಂತ ಕರಿತೀವಿ ಅಂತಂದರೆ ನಿರ್ನಾಳ ಗ್ರಂಥಿಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಎಂಡೋ ಕ್ರೈನಾಲಜಿ ಅಂತ ಕರಿತೀವಿ ಹಾಗಾದರೆ ನಿರ್ನಾಳ ಗ್ರಂಥಿ ಅಂದ್ರೇನು ನಿಮಗೆ ವರ್ಡ್ ಗೊತ್ತಾಗಿದೆ ಗ್ರಂಥಿ ಅಂದರೆ ಏನು ಅಂತ ಗೊತ್ತಾಗಿದೆ ಯಾವುದು ರಾಸಾಯನಿಕವನ್ನು ಪ್ರೊಡಕ್ಷನ್ ಮಾಡ್ತವೋ ಅಂತಹ ಅಂಗಗಳಿಗೆ ಗ್ರಂಥಿ ಅಂತ ಕರಿತೀವಿ ನಿರ್ನಾಳ ಗ್ರಂಥಿ ಅಂದ್ರೇನು ಅಥವಾ ಎಂಡೋಕ್ರೈನ್ ಅಂತಂದ್ರೇನು ಅಂದರೆ ನಿರ್ನಾಳ ವರ್ಡನ್ನು ನಾವು ಬಿಡಿಸಿ ನೋಡಿದ್ರೆ ಏನು ಗೊತ್ತಾಗುತ್ತೆ ನಾಳಗಳು ಇಲ್ಲ ಅಂತ ಅರ್ಥ ಈ ಏನು ಅಂಗಗಳಿದಾವಲ್ಲ ಇವುಗಳಿಗೆ ನಾಳಗಳಿಲ್ಲ ಫಾರ್ ಎಕ್ಸಾಂಪಲ್ ಈ ಒಂದು ಅಂಗ ಹಿಂಗಿದೆ ಅಂತ ತಿಳ್ಕೊಳ್ರಿ ಇವುಗಳು ಸಣ್ಣ ಸಣ್ಣ ಪೈಪ್ಗಳನ್ನು ಒಳಗೊಂಡಿಲ್ಲ ಅಂತರ್ಥ ಇವುಗಳು ಏನು ಮಾಡ್ತಾರೆ ನಾಳಗಳನ್ನು ಹೊಂದಿಲ್ಲ ಅಥವಾ ಡಕ್ಕನ್ನು ಹೊಂದಿಲ್ಲ ಅಂತರ್ಥ ಅದಕ್ಕೆ ಇದನ್ನು ಏನಂತ ಕರ್ತೀವಿ ಡಕ್ಲೆಸ್ ಗ್ಲ್ಯಾಂಡ್ ಡಕ್ಲೆಸ್ ಗ್ಲ್ಯಾಂಡ್ ಯಾಕಿದು ನಾಳ ಇರಬೇಕು ಯಾಕೆ ಆ ಒಂದು ಅಂಗಕ್ಕೆ ಪೈಪ್ ಥರ ಇರಬೇಕು ಅಂತಂದರೆ ಇವುಗಳು ಏನು ಉತ್ಪತ್ತಿ ಮಾಡುತ್ತಲ್ಲ ಕೆಮಿಕಲನ್ನು ಅವುಗಳನ್ನು ಬಿಡೋದಕ್ಕೆ ರಿಲೀಸ್ ಮಾಡೋದಕ್ಕೆ ಏನು ಬೇಕಾಗತ್ತೆ ಪೈಪ್ಗಳು ಬೇಕಾಗತ್ತೆ ನಾಳಗಳು ಬೇಕಾಗತ್ತೆ ಆದರೆ ಇವುಗಳಲ್ಲಿ ಏನಿಲ್ಲ ನಾಳಗಳಿಲ್ಲ ಇವುಗಳು ಯಾವುದಕ್ಕೆ ರಿಲೀಸ್ ಮಾಡುತ್ತೆ ಡೈರೆಕ್ಟಾಗಿ ರಕ್ತಕ್ಕೆ ರಿಲೀಸ್ ಮಾಡುತ್ತೆ ಹಾಗಾದ್ರೆ ಗೊತ್ತಾಯ್ತು ನಮಗೆ ನಿರ್ನಾಳ ಗ್ರಂಥಿ ಅಂದ್ರೇನು ಯಾವ ಗ್ರಂಥಿಗಳು ರಾಸಾಯನಿಕವನ್ನು ರಕ್ತದ ಮೂಲಕ ಕಳಿಸುತ್ತೋ ಅಂತಹ ಗ್ರಂಥಿಗಳಿಗೆ ನಾವೇನಂತ ಕರಿತೀವಿ ನಿರ್ನಾಳ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಅಥವಾ ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಯಾಕೆ ಡಕ್ಲೆಸ್ ಅಂತ ಕರಿತೀವಿ ಇವುಗಳಿಗೆ ಡಕ್ಟ್ ಇಲ್ಲ ಇವುಗಳು ಡೈರೆಕ್ಟಾಗಿ ಏನು ಮಾಡುತ್ತೆ ಬ್ಲಡ್ಡಿಗೆ ತನ್ನ ಒಂದು ಸೆಕ್ರೇಷನನ್ನು ಪ್ರೊಡಕ್ಷನ್ ಮಾಡಿಬಿಡುತ್ತೆ ಗೊತ್ತಾಯ್ತಲ್ವಾ ಹಾಗಾದರೆ ನಿರ್ನಾಳ ಗ್ರಂಥಿಗಳ ಬಗ್ಗೆ ಗೊತ್ತಾಯ್ತು ಹಾಗಾದರೆ ಇಲ್ಲಿ ನಿರ್ನಾಳ ಅಂದರೆ ನಾಳಗಳಿಲ್ಲ ಹಾಗಾದ್ರೆ ನಾಳ ಗ್ರಂಥಿಗಳ ಯಾವುದಾದ್ರೂ ಇದೆಯಾ ಅಂದರೆ ಎಕ್ಸೋಕ್ರೈನ್ ಅಂತ ಕರಿತೀವಿ ಎಕ್ಸೋ ಕ್ರೈನ್ ಗ್ಲಾಂಡ್ಸ್ ಯಾವ್ದು ಇದ್ದಾವೆ ಅಂತಂದರೆ ಎಸ್ ಇದೆ ಲಾಲಾರಸ ಗ್ರಂಥಿ ನಮ್ಮ ಬಾಯಲ್ಲಿ ಕಂಡು ಬರುತ್ತೆ ಜೊಲ್ಲನ್ನು ಉತ್ಪತ್ತಿ ಮಾಡುವಂಥದ್ದು ಸಲವೇರಿ ಗ್ಲಾಂಡರ್ ಈ ಪಾರ್ಟಲ್ಲಿ ಈ ಪಾರ್ಟಲ್ಲಿ ಮತ್ತು ಈ ಪಾರ್ಟಲ್ಲಿ ಕಂಡು ಬರುತ್ತೆ ಓಕೆ ನೆಕ್ಸ್ಟ್ ಲ್ಯಾಕ್ರಮಲ್ ಅಂತ ಕರಿತೀವಿ ಅಶ್ರು ಗ್ರಂಥಿ ಕಣ್ಣಿನ ಮೇಲ್ಭಾಗದಲ್ಲಿ ಈ ಪಾರ್ಟಲ್ಲಿ ಕಂಡು ಬರುತ್ತೆ ಇಲ್ಲಿಂದ ಇಲ್ಲಿಗೆ ಒಂಥರ ನಾಳ ಸಣ್ಣ ಸಣ್ಣ ನಾಳಾಗಿರುತ್ತೆ ಅದ್ರ ಮೂಲಕ ಕಣ್ಣೀರು ಬರುತ್ತೆ ನಮ್ಮ ಬಾಯಲ್ಲಿ ಆಗಿರ್ಬೋದು ಈ ಪಾಟಲ್ಲಿ ಈ ಪಾಟಲ್ಲಿ ಮತ್ತು ಈ ಪಾಟಲ್ಲಿ ಏನಾಗಿರುತ್ತೆ ನಾಳ ಗ್ರಂಥಿಗಳು ಕಂಡುಬರುತ್ತೆ ಅದನ್ನೇ ನಾನು ಸಪ್ರೇಟಾಗಿ ಒಂದು ಟಾಪಿಕ್ ಆಗಿ ಮಾಡ್ತೀನಿ ಆದರೆ ಇವತ್ತು ನಾನು ತಗೊಂಡಿರೋದು ನಾಳ ಗ್ರಂಥಿಯೆಲ್ಲ ನಿರ್ನಾಳ ಗ್ರಂಥಿಗಳನ್ನು ಸ್ಟಡಿ ಮಾಡ್ತಾ ಹೋಗೋಣ ಓಕೆ ಹಾಗಾದರೆ ಅಂತಹ ಅಂಗಗಳು ನಮ್ಮ ದೇಹದಲ್ಲಿ ಎಲ್ಲಿದೆ ಕೈಯಲ್ಲಿ ಗ್ರ ರಾಸಾಯನಿಕ ಉತ್ಪತ್ತಿ ಆಗೋದಿಲ್ಲ ಹೃದಯದಲ್ಲಿ ಉತ್ಪತ್ತಿ ಆಗೋದಿಲ್ಲ ಯಾವುದೊಂದು ಪಾದದಲ್ಲಿ ಕೆಮಿಕಲ್ ಉತ್ಪತ್ತಿ ಆಗೋದಿಲ್ಲ ಮೂಗಿನಲ್ಲಿ ಉತ್ಪತ್ತಿ ಆಗೋದಿಲ್ಲ ಹಾಗಾದರೆ ಯಾವ ಯಾವ ಭಾಗದಲ್ಲಿ ಗ್ರಂಥಿಗಳು ಕಂಡುಬರುತ್ತೆ ಅಥವಾ ಗ್ಲ್ಯಾಂಡ್ಸ್ಗಳು ಕಂಡುಬರುತ್ತೆ ಅಂತ ನೋಡ್ತಾ ಹೋಗೋಣ ನಿರ್ನಾಳ ಗ್ರಂಥಿಗಳ ಡೆಫಿನೇಷನ್ ನಮಗೆ ಗೊತ್ತಾಗಿದೆ ಹಾಗಾದರೆ ಯಾವ ಯಾವ ಪಾರ್ಟಲ್ಲಿ ನಮಗೆ ಗ್ರಂಥಿಗಳು ಕಂಡು ಬರುತ್ತೆ ಮೊದಲನೇದಾಗಿ ಅತಿ ಹೆಚ್ಚು ಗ್ರಂಥಿಗಳು ಕಂಡುಬರುವಂತಹ ಭಾಗ ಯಾವುದು ಅಂತಂದರೆ ನಮ್ಮ ಮೆದುಳಿನ ಭಾಗ ಈ ಮೆದುಳಲ್ಲಿ ಮೂರು ಗ್ರಂಥಿಗಳು ಕಂಡುಬರುತ್ತೆ ಇದನ್ನು ಪಿ ಎಲ್ ಅಂತ ಕರಿತೀವಿ ಫಸ್ಟ್ ಒನ್ ಪೀನಿಯಲ್ ಪೀನಿಯಲ್ ಗ್ರಂಥಿ ನಿಮಗೆ ನೀವು ಒಂದು ಟಾಪಿಕ್ಕನ್ನು ಓದಿದ್ರೆ ಹೆಂಗಿರಬೇಕು ಅಂತಂದರೆ ಅಲ್ಲಿ ಕೆ ಎಸ್ ಸಿಗೂ ಇಂಪಾರ್ಟೆಂಟ್ ಅನಿಸ್ಬೇಕು ನೆಕ್ಸ್ಟ್ ಪಿ ಎಸ್ ಐಗೂ ಇಂಪಾರ್ಟೆಂಟ್ ಅನಿಸ್ಬೇಕು ಪಿ ಸಿಗೂ ಓದಂಗಿರ್ಬೇಕು ನಾವು ಅದೊಂದು ಟಾಪಿಕ್ ಓದಿದ್ರೆ ಕೆ ಎಸ್ ಸಿಗೂ ಅಟೆಂಡ್ ಮಾಡಬೇಕು ಪಿ ಎಸ್ ಸಿಗೂ ಅಟೆಂಡ್ ಮಾಡಬೇಕು ಎಸ್ ಡಿಗೂ ಅಟೆಂಡ್ ಮಾಡಬೇಕು ಆ ಲೆವೆಲ್ಗೆ ಓದ್ಕೋಬೇಕು ಇದರಲ್ಲಿ ಪಿ ಸಿಲ್ ಕ್ವೆಶನ್ಸ್ ಹೆಂಗೆ ಬರುತ್ತೆ ಪಿ ಸಿ ಪಿ ಸಿ ಆಗಿ ಕ್ವಶನ್ಸ್ ಹೆಂಗೆ ಬರುತ್ತೆ ಅಂತಂದರೆ ಈ ಗ್ರಂಥಿಗಳು ಎಲ್ಲಿದೆ ಅಷ್ಟೇ ಕೇಳೋದು ಇವಾಗ ಥೈರಾಯ್ಡ್ ಗ್ರಂಥಿ ನಮ್ಮ ದೇಹದ ಯಾವ ಭಾಗದಲ್ಲಿದೆ ಪೀನಿಯಲ್ ಅನ್ನುವಂತಹ ಗ್ರಂಥಿ ನಮ್ಮ ದೇಹದ ಯಾವ ಭಾಗದಲ್ಲಿದೆ ಅಡ್ರಿನಲ್ ಗ್ರಂಥಿ ನಮ್ಮ ದೇಹದ ಯಾವ ಭಾಗದಲ್ಲಿದೆ ಸ್ವಲ್ಪ ಮುಂದುವರೆ ಟಫ್ ಆಗಿದೆ ಪಿ ಸಿ ಕ್ವಶನ್ ಅಂತಂದರೆ ಯಾವುದೋ ಒಂದು ಹಾರ್ಮೋನ್ ಬಗ್ಗೆ ಕೇಳ್ಬೋದು ಪಿ ಎಸ್ ಆಗಿರ್ಬೋದು ಯಾವ ಥರ ಕೊಡ್ತಾರೆ ಅದರದ್ದು ಒಂದು ಹಾರ್ಮೋನ್ ಕೊಡ್ಬೋದು ನಮಗೆ ಭಯ ಆದಾಗ ಯಾವ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಅದು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಥವಾ ನಿದ್ರೆ ಬರೋದಕ್ಕೆ ಯಾವುದು ಕಾರಣ ಆಗಿರುತ್ತೆ ಅಥವಾ ಒಂದು ಹೆಣ್ಣು ಹೆಣ್ಣಿನ ಲಕ್ಷಣವನ್ನು ಹೊಂದಿದ್ದಾಳೆ ಅಂದರೆ ಅದಕ್ಕೆ ಯಾವುದು ಕಾರಣ ಆಗಿರುತ್ತೆ ಈ ಥರ ಕ್ವಶನ್ಸ್ಗಳೆಲ್ಲ ಬರ್ತಾ ಹೋಗುತ್ತೆ ಅದು ಸ್ವಲ್ಪ ಟಫ್ ಆಗಿದೆ ಈ ಸಿಕ್ಕಿಂತ ಸ್ವಲ್ಪ ಮೇಲೆ ಹೋಗಿದೆ ನೆಕ್ಸ್ಟು ಕೆ ಎಸಿಗೆ ಬಂದಿದೆ ಅಂತಂದರೆ ಇನ್ಯಾವ ಥರ ಕ್ವಶನ್ಸ್ ಬರುತ್ತೆ ಅದನ್ನು ಹೊಂದಿಸಿ ಬರೆಯೋರಲ್ಲಿ ಕೇಳ್ಬೋದು ಯಾವ ಥರ ಇವೆಲ್ಲ ಗ್ರಂಥಿಗಳನ್ನು ಕೊಟ್ಬಿಟ್ಟು ಈ ಕಡೆ ಯಾವ ಪಾರ್ಟಲ್ಲಿದೆ ಅಂತ ಕೊಡ್ಬೋದು ಅಥವಾ ಈ ಕಡೆ ಒಂದು ಗ್ರಂಥಿಗಳನ್ನು ಕೊಟ್ಬಿಟ್ಟು ಹಾರ್ಮೋನ್ ಬಗ್ಗೆ ಕೊಡ್ತಾ ಹೋಗ್ಬೋದು ಇನ್ನೂ ಸ್ವಲ್ಪ ಮುಂದುವುದಯೇಸಲ್ಲಿ ಇರ್ ಇದೆ ಅಂತಂದರೆ ನಿಮಗೆ ಬೆಳವಣಿಗೆ ಹಾರ್ಮೋನ್ ಯಾವುದು ನಿದ್ರೆಯ ಹಾರ್ಮೋನ್ ಯಾವುದು ಸ್ತ್ರೀ ಹಾರ್ಮೋನ್ ಯಾವುದು ಅದು ಕಡಿಮೆ ಆದರೆ ಏನಾಗುತ್ತೆ ಹೆಚ್ಚಿಗೆ ಆದರೆ ಏನಾಗುತ್ತೆ ಅದು ಸ್ವಲ್ಪ ನಾವು ಓದ್ತಾ 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 ಡೆಪ್ತ್ ಹೋದಂಗು ಅಥವಾ ನಾವು ಎಲ್ಲ ಒಂದು ಕ್ವಶನ್ ಪೇಪರನ್ನು ಅಟೆಂಡ್ ಮಾಡುವಂತಹ ಎಬಿಲಿಟಿ ಬರುತ್ತೆ ಈಗ ಪಿ ಸಿ ಅಲ್ಲಿ ಬರುವಂಥ ಕ್ವಶನ್ಸ್ ಏನು ಇಲ್ಲಿ ಬರುವಂಥದ್ದು ಯಾವ ಅಂಗ ಯಾವ ಭಾಗದಲ್ಲಿದೆ ಅಂತ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ನಾವು ಒಂದೊಂದೇ ನೋಡ್ತಾ ಹೋಗೋಣ ಪೀನಿಯಲ್ ಅನ್ನುವಂಥ ಗ್ರಂಥಿ ನಮ್ಮ ನಮ್ಮ ಮೆದುಳಿನ ಆ ಭಾಗದಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಒನ್ ನೋಡಿ ಹೈಪೋಥಲಾಮಸ್ ಹೈಪೋ ತಲಾಮಸ್ ಹೈಪೋಥಲಾಮಸ್ ಅನ್ನುವಂತಹ ಗ್ರಂಥಿ ಓಕೆ ನೆಕ್ಸ್ಟ್ ಒನ್ನು ಪಿಟ್ಯೂಟರಿ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಅಥವಾ ಗ್ಲ್ಯಾಂಡ್ಸ್ ಓಕೆ ಇಲ್ಲಿದೆ ನೆಕ್ಸ್ಟ್ ಒನ್ ನೋಡಿ ಇದು ಪ್ಯಾರಾಥೈರಾಯ್ಡ್ 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 ಗ್ರಂಥಿ ನೆಕ್ಸ್ಟ್ ಒನ್ ನೋಡಿ ಇದನ್ನು ಥೈರಾಯ್ಡ್ ಅಂತ ಕರಿತೀವಿ ಥೈರಾಯ್ಡ್ ಗ್ರಂಥಿ ತುಂಬ ಸಲ ಕ್ವಶನ್ ಬಂದಿರೋ ಥೈರಾಯ್ಡ್ ಗ್ರಂಥಿ ಎಲ್ಲಿದೆ ಥೈರಾಕ್ಸಿನ್ ಯಾರು ಉತ್ಪತ್ತಿ ಮಾಡ್ತಾರೆ ಇದೇ ಕ್ವಶನ್ಸ್ ಬಂದಿರೋದು ಓಕೆ ನೆಕ್ಸ್ಟ್ ನೋಡಿ ಅಡ್ರಿನಲ್ ಅಡ್ರಿನಲ್ ಗ್ರಂಥಿ ನೆಕ್ಸ್ಟ್ ಬಂದು ನಾನು ಇದನ್ನು ಬರಿತಾ ಇಲ್ಲ ಯಾಕೆ ಪ್ಯಾಂಕ್ರಿಯಾಸ್ ಬರಿತಾ ಇಲ್ಲ ಅಂದರೆ ಇದು ಒಂದು ಮಿಶ್ರ ಗ್ರಂಥಿ ನಾವು ಇದನ್ನು ಒಂದು ಚಾಪ್ಟ್ರಾಗಿ ನೋಡಿ ಓದಬೇಕಾದ್ರೆ ನಾವು ಇಷ್ಟು ಡೀಟೇಲಾಗಿ ಸ್ಟಡಿ ಮಾಡ್ತೀವಿ ಗ್ರಂಥಿಗಳು ಮತ್ತು ಹಾರ್ಮೋನ್ ಅಂತ ತಗೊಂಡ್ರೆ ಅದರಲ್ಲಿ ನಾಳ ಗ್ರಂಥಿಗಳು ಅಂತ ತಗೋತೀವಿ ನಾಳ ಗ್ರಂಥಿ ಓಕೆ ಎಕ್ಸೋ ಕ್ರೈನ್ ಗ್ಲ್ಯಾಂಡ್ಸ್ ಎಕ್ಸೋ ಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಡೀಟೇಲಾಗಿ ನೆಕ್ಸ್ಟು ನಿರ್ನಾಳ ಗ್ರಂಥಿ ಅಂತ ಬರುತ್ತೆ ಅದ್ರ ಬಗ್ಗೆ ಇವತ್ತು ಸ್ಟಡಿ ಮಾಡ್ತಾ ಇದ್ದೀವಿ ನಾವು ನೆಕ್ಸ್ಟ್ ಒಂದು ಬರುತ್ತೆ ಮಿಶ್ರ ಗ್ರಂಥಿ ಅಂತ ನಾವು ಇವತ್ತು ಯಾವುದನ್ನು ಸ್ಟಡಿ ಮಾಡ್ತಾ ಇದ್ದೀವಿ ಕೇವಲ ನಿರ್ನಾಳ ಗ್ರಂಥಿಯನ್ನು ಮಾತ್ರ ಸ್ಟಡಿ ಮಾಡ್ತಾ ಇದ್ದೀವಿ ಓಕೆ ಇವೆರಡ ನೆಕ್ಸ್ಟ್ ನಾವು ಒಂದು ಕ್ಲಾಸಲ್ಲಿ ಇವೆರಡ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಮಿಶ್ರ ಗ್ರಂಥಿ ಯಾವುದು ಪ್ಯಾಂಕ್ರಿಯಾಸ್ ಅದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಓವರಿ ಅನ್ನುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂಥದ್ದು ಅಂಡಾಶಯ ಅಂತ ಕರಿತೀವಿ ಅಥವಾ ಇಂಗ್ಲೀಷಲ್ಲಿ ಅದನ್ನು ಓವರಿ ಅಂತ ಕರಿತೀವಿ ನೆಕ್ಸ್ಟು ಗಂಡು ಮಕ್ಕಳಲ್ಲಿ ಕಂಡುಬರುವಂಥದ್ದು ರುಷಣ ಋಷಣ ಅಥವಾ ಟೆಸ್ಟೀಸ್ ಅಂತ ಕರಿತೀವಿ ಇದು ಗಂಡು ಮಕ್ಕಳಲ್ಲಿ ಕಂಡುಬರುವಂತಹ ಗ್ರಂಥಿಗಳಾಗಿರುತ್ತೆ ರೈಟ್ ನಾವು ಇವತ್ತು ಏನು ನೋಡ್ತಾ ಹೋಗ್ತೀವಿ ಯಾವ ಯಾವ ಭಾಗದಲ್ಲಿ ನಿರ್ನಾಳ ಗ್ರಂಥಿಗಳು ಕಂಡುಬರುತ್ತೆ ನೆಕ್ಸ್ಟ್ ಏನು ಕೆಲಸ ಮಾಡುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಒಂದು ಪಾಯಿಂಟನ್ನು ಹಾಕಿಲ್ಲ ಈ ಡಯಾಗ್ರಾಮ್ಸಲ್ಲಿ ಅದನ್ನು ಬರೆದ್ಬಿಡ್ತೀನಿ ಇಲ್ಲಿ ಒಂದು ಗ್ಲ್ಯಾಂಡ್ ಕಂಡು ಬರುತ್ತೆ ಎದೆಯ ಮುಂಭಾಗದಲ್ಲಿ ಒಂದು ಗ್ರಂಥಿ ಕಂಡು ಬರುತ್ತೆ ಅದನ್ನು ಥೈಮಸ್ ಅಂತ ಕರಿತೀವಿ ಥೈಮಸ್ ಗ್ರಂಥಿ ಥೈಮಸ್ ಕ್ರಾಂತಿ ಅಂತ ಬರ್ತೀವಿ ಅದನ್ನು ಆ್ಯಡ್ ಮಾಡ್ಕೊಳ್ರಿ ನೀವು ಡಯಾಗ್ರಾಮನ್ನು ಹಾಕೊಂತ ನಾವು ಏನು ಕ್ಲಾಸ್ ಮಾಡ್ತೀವಿ ಇದನ್ನು ಡಯಾಗ್ರಾಮ್ ಹಾಕ್ಬಿಟ್ಟು ಯಾವ್ಯಾವ ಪಾರ್ಟಲ್ಲಿದೆ ಅಂತ ನೀವು ಬರ್ಕೊತಾ ಹೋಗಬೇಕು ಸುಮ್ಮನೆ ಓದ್ಕೊಳ್ತಾ ಹೋಗ್ಬಿಟ್ರೆ ಗೊತ್ತಾಗೋದಿಲ್ಲ ಇದರ ಡಯಾಗ್ರಾಮ್ ಹಾಕೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನಾವು ಇದರಲ್ಲಿ ಏನೇನು ನೋಡ್ತಾ ಹೋಗ್ತೀವಿ ಇದ್ರ ಗ್ರಂಥಿಯ ವಿಶೇಷತೆ ಏನು ಇವುಗಳು ಯಾವ ಹಾರ್ಮೋನನ್ನು ಪ್ರೊಡಕ್ಷನ್ ಮಾಡುತ್ತೆ ಈಗ ನೋಡಿ ನಮ್ಗೆ ಯಾವುದೋ ಒಂದು ಹಾವು ಹಿಂಗೆ ಹಾದು ಹೋಗಿದೆ ಅಂತ ಇಟ್ಕೊಳ್ಳ್ರಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಬೆವರ್ ಜಾಸ್ತಿ ಆಗುತ್ತೆ ಉಸಿರಾಟ ಜಾಸ್ತಿ ಆಗುತ್ತೆ ಯಾಕೆ ಹಂಗಾಗತ್ತೆ ಯಾಕಂದರೆ ನಾವು ಭಯ ಆದಾಗ ನಮಗೆ ಆಕ್ಸಿಜನ್ ಜಾಸ್ತಿ ಬೇಕು ನೆಕ್ಸ್ಟು ಗ್ಲುಕೋಸ್ ಜಾಸ್ತಿ ಬೇಕಾಗುತ್ತೆ ನೆಕ್ಸ್ಟು ನಮ್ಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ಕಮ್ ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ಬೆವರ್ತೀವಿ ಇದನ್ನೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ಒಂದು ಹಾರ್ಮೋನ್ ಬೇಕು ಅದು ಕಿಡ್ನಿಯಲ್ಲಿ ಉತ್ಪತ್ತಿ ಆಗ್ತಾ ಇರತ್ತೆ ರೈಟ್ ಇಂತಹ ಪ್ರತಿಯೊಂದು ಕಾರ್ಯಗಳನ್ನು ಪ್ರಚೋದನೆ ಮಾಡುವಂಥವು ಹಾರ್ಮೋನ್ಸ್ಗಳು ಅವಿದ್ರೆ ಮಾತ್ರ ಏನಾಗುತ್ತೆ ನಮ್ಮ ದೇಹ ಕಂಟ್ರೋಲಲ್ಲಿರುತ್ತೆ ಕೇವಲ ನಮ್ಮ ಬ್ರೈನ್ ಒಂದೇ ಕಂಟ್ರೋಲ್ ಮಾಡೋದಿಲ್ಲ ನಮ್ಮನ್ನು ಈ ಗ್ರಂಥಿಗಳು ಅಥವಾ ಗ್ಲ್ಯಾಂಡ್ಸ್ಗಳು ಕೂಡ ಕಂಟ್ರೋಲ್ ಇಟ್ಕೊಂಡಿರುತ್ತೆ ಅಂದರೆ ನಾವು ಅಂದ್ಕೊಂಡಿರ್ತೀವಿ ಇಡೀ ಬಾಡಿಯನ್ನು ಕೆಲಸವನ್ನು ಮೇಂಟೈನ್ ಮಾಡ್ತಿರೋದೆ ಬ್ರೈನು ಅಂತ ಆದರೆ ಬ್ರೈನಲ್ಲಿ ಜೊತೆಗೆ ಇದು ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ ನಾವು ಇದರಲ್ಲಿ ಒಂದೊಂದೇ ಒಂದೊಂದೇ ನೋಡ್ತಾ ಹೋಗೋಣ ಪೀನಿಯಲ್ ಅನ್ನುವಂತಹ ಗ್ರಂಥಿ ಈ ಪೀನಿಯಲ್ ಅನ್ನುವಂತಹ ಗ್ರಂಥಿ ಏನಿದೆಯಲ್ಲ ಗ್ರಂಥಿಗಳಲ್ಲೇ ಅತಿ ಚಿಕ್ಕದಾಗಿರುವಂತಹ ಗ್ರಂಥಿ ಪೀನಿಯಲ್ ಇದು ನಮ್ಮ ದೇಹದಲ್ಲಿ ಕಂಡು ಬರುವಂತಹ ಅತಿ ಚಿಕ್ಕದಾಗಿರುವಂತಹ ಗ್ಲ್ಯಾಂಡ್ಸ್ ಅತಿ ಚಿಕ್ಕದಾಗಿರತ್ತೆ ಬ್ರೈನಲ್ಲಿ ಕಂಡು ಬರುವಂಥದ್ದು ಅತಿ ಚಿಕ್ಕದ ಬಟಾಣಿ ಶೇಪ್ಗಿಂತ ಅತಿ ಚಿಕ್ಕದಾಗಿರತ್ತೆ ಓಕೆ ಇದರ ಕೆಲಸ ಏನು ಅಂತಂದರೆ ಈ ಒಂದು ಪೀನಿಯಲ್ ಅನ್ನುವಂತಹ ಗ್ರಂಥಿ ನಮ್ಮ ನಮ್ಮ ನಿದ್ರೆಯನ್ನು ಕಂಟ್ರೋಲ್ ಮಾಡತ್ತೆ ಯಾವ ಹಾರ್ಮೋನ್ ಅದು ಈ ಪೀನಿಯಲ್ ಗ್ರಂಥಿ ಯಾವ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ ಮೆಲಟೋನಿನ್ ಮೆಲೆಟೋನಿನ್ ಅನ್ನುವಂತಹ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಈ ಮೆಲೆಟೋನಿನ್ ಅನ್ನುವಂಥ ಹಾರ್ಮೋನು ಬ್ರೈನಲ್ಲಿ ಉತ್ಪತ್ತಿ ಆದ್ರೆ ನಮಗೆ ನಿದ್ರೆ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ ಅದಕ್ಕೆ ನಾವು ರಾತ್ರಿ ನಿದ್ದೆ ಮಾಡ್ತೀವಿ ಇಡೀ ಪ್ರಪಂಚದಲ್ಲಿರುವ ಎಲ್ಲ ವ್ಯಕ್ತಿಗಳು ಒಂದೇ ಟೈಮ್ ರಾತ್ರಿ ಹೊತ್ತೆ ಯಾಕೆ ನಿದ್ದೆ ಮಾಡ್ತಾರೆ ಯಾಕೆ ರಾತ್ರಿ ಹೊತ್ತೆ ನಿದ್ದೆ ಮಾಡ್ತಾರೆ ಅಂದರೆ ಎಲ್ಲರಿಗೂ ಬ್ರೈನ್ ಇದೆ ಅಂತ ಅರ್ಥ ಆ ಬ್ರೈನಲ್ಲಿ ಇದೆ ಅಂತ ಅರ್ಥ ಏನಾಗತ್ತೆ ರಾತ್ರಿ ಆದಂತೆ ಆದಂತೆ ಮೆಲಟೋನಿನ್ನು ಬ್ರೈನಲ್ಲಿ ಜಾಸ್ತಿ ಉತ್ಪತ್ತಿ ಆಗತ್ತೆ ಬೆಳಗಾದಂತೆ ಮೆಲೊಟೋನಿನ್ನೂ ಕಡಿಮೆ ಆಗಿಬಿಡತ್ತೆ ಅದಕ್ಕೋಸ್ಕರ ಪ್ರಪಂಚದಲ್ಲಿ ಇರೋರೆಲ್ಲರೂ ಕೂಡ ಏನು ಮಾಡ್ತಾ ಇರ್ತಾರೆ ನಿದ್ರೆ ಮಾಡ್ತಾ ಇರ್ತಾರೆ ಮ ರಾತ್ರಿ ಅಷ್ಟೊತ್ತಿ ಮೊಬೈಲ್ ಇರೋರು ಮಾತ್ರ ಏನು ಮಾಡ್ತಾರೆ ಒಂದು ಗಂಟೆ ಆದರೂ ನಿದ್ರೆ ಮಾಡೋದಿಲ್ಲ ಹಾಗೆ ಐ ಎಸ್ ಕೆ ಎಸ್ ಮಾಡ್ಬೇಕನ್ನೋ ಒಂದು ಆಕಾಂಕ್ಷಿಗಳು ಕೂಡ ರಾತ್ರಿ ನಿದ್ದೆ ಮಾಡೋದಿಲ್ಲ ಹಾಗಂತ ಏನು ಮೆಲಟೋನಿನ್ ಅವ್ರಿಗೆ ಕಡಿಮೆ ಆಗಿರುತ್ತೆ ಅಂತ ಏನಲ್ಲ ಅವ್ರು ಮೆಲಟೋನಿನ್ ಇರುತ್ತೆ ಸ್ವಲ್ಪ ಕಂಟ್ರೋಲ್ ತಮ್ಮನ್ನು ತಾವು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ ನಿದ್ರೂ ಕೂಡ ಪೀನಿಯಲ್ ಗ್ರಂಥಿಯನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡು ಓದೋರು ಕೂಡ ಇದ್ದಾರೆ ಅಲ್ವಾ ಇಲ್ಲಿ ಜಾಸ್ತಿ ಕೂಡ ನೀವು ಓದಬೇಕಾದ್ರೆ ನಿದ್ದೆ ಬಿಟ್ಬಿಟ್ಟು ಓದೋ ಅವಶ್ಯಕತೆ ಇಲ್ಲ ಕೆಲವೊಂದು ಒಬ್ಬೊಬ್ಬರದ್ದು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ ಕೆಲವರು ಮಾರ್ನಿಂಗ್ ಚೆನ್ನಾಗಿ ಓದ್ತಾರೆ ಕೆಲವರು ರಾತ್ರಿ ಟೈಮಿಂಗ್ಸ್ ಚೆನ್ನಾಗಿ ಓದ್ತಾರೆ ಆದರೆ ಯಾರೋ ಒಬ್ಬರು ಹೇಳಿದ್ರು ಅಂತ ಫುಲ್ ರಾತ್ರಿ ಓದೋದಲ್ಲ ಯಾವುದೊಂದು ಮೋಟಿವೇಶನ್ ಕ್ಲಾಸ್ ಕೇಳಿಬಿಟ್ಟು ಇಡೀ ಓದ್ಕೊಂಡು ರಾ ಬೆಳಗ್ಗೆ ಎಲ್ಲ ಕಣ್ ಕೆಂಪು ಮಾಡ್ಕೊಬರೋದಲ್ಲ ಆಯಿತಾ ನಿಮ್ಮ ಒಂದು ಬಾಡಿ ಒಂದು ಬಯಾಲಜಿಕಲ್ ಕ್ಲಾಕ್ ಹೆಂಗಿದೆ ನಿಮ್ಮ ಬಾಡಿ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸ್ಟಡಿ ಆಗಿರಬೇಕು ನಿಮ್ಮ ಸ್ಟಡಿಯ ಟೈಮ್ ಟೇಬಲ್ ಆಗಿರಬೇಕು ಓಕೆ ಎಸ್ ನೆಕ್ಸ್ಟು ಅದಕ್ಕೆ ಇದು ಒಂದು ನಿದ್ರೆಯನ್ನು ಇದು ಸ್ಟಾರ್ಟ್ ಮಾಡೋದಕ್ಕೆ ನಿದ್ರೆ ಮಾಡೋದಕ್ಕೆ ಹೆಲ್ಪ್ ಇದೆ ಈ ಹಾರ್ಮೋನು ಅದಕ್ಕೆ ಮೆಲಟೋನಿನ ನಿದ್ರೆಯ ಹಾರ್ಮೋನ್ ಅಂತ ಕರಿತೀವಿ ಸ್ಲೀಪಿಂಗ್ ಹಾರ್ಮೋನ್ ಯಾವುದು ಮೆಲಟೋನಿನ್ ಅದನ್ನು ಉತ್ಪತ್ತಿ ಮಾಡ್ತಾರ ಯಾರು ಪೀನಿಯಲ್ ಅನ್ನುವಂತಹ ಗ್ರಂಥಿ ರೈಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಹೈಪೋಥಲಾಮಸ್ ಅನ್ನುವಂತಹ ಇನ್ನೊಂದು ಗ್ರಂಥಿಯನ್ನ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೈಪೋಥಲಾಮಸ್ ಅನ್ನುವಂತಹ ಗ್ಲ್ಯಾಂಡ್ಸ್ ಓಕೆ ಹೈಪೋಥಲಾಮಸ್ ಹೈಪೋ ಥಲಾಮಸ್ ಓಕೆ ಹೈಪೋಥಲಾಮಸ್ ಇದು ಕೂಡ ಮೆದುಳಲ್ಲೇ ಕಂಡುಬರುವಂತಹ ಗ್ರಂಥಿಯಾಗಿರುತ್ತೆ ಈ ಗ್ರಂಥಿ ಏನಿದೆಯಲ್ಲ ಇದನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಥವಾ ರಾಜರ ರಾಜಗ್ರಂಥಿ ರಾಜರ ರಾಜಗ್ರಂಥಿ ಅಂತ ಕರಿತೀವಿ ಈ ರಾಜರ ರಾಜಗ್ರಂಥಿ ಅಂತ ಗೊತ್ತಾಗಬೇಕು ಅಂತಂದರೆ ನಾವು ಪಿಟುಟರಿ ಗ್ರಂಥಿಯನ್ನು ಓದಬೇಕು ಓಕೆ ಹೈಪೋಥಲಾಮಸ್ ಓದೋಕ್ಕೂ ಮೊದಲು ಪಿಟ್ಯುಟರಿ ಗ್ರಂಥಿಯನ್ನು ಸ್ಟಡಿ ಮಾಡೋಣ ಯಾಕೆ ಅಂತ ಅಂದರೆ ರಾಜರ ರಾಜ ಅಂತ ಗೊತ್ತಾಗಬೇಕು ಅಂದರೆ ನಾವು ಪಿಟ್ಯೂಟರಿ ಗ್ರಂಥಿಯನ್ನು ತಿಳ್ಕೊಂಡಿರಬೇಕು ಹಾಗಾದರೆ ಪಿಟ್ಯೂಟರಿ ಗ್ರಂಥಿಯ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ ನಾವು ಓಕೆ ಪಿಟ್ಯೂಟರಿ ಗ್ರಂಥಿ ಏನಿದೆಯಲ್ಲ ಈ ಗ್ರಂಥಿ ನಮ್ಮ ಮೆದುಳಿನ ಬುಡಭಾಗದಲ್ಲಿ ಕಂಡು ಬರ್ತಾ ಇದೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಅದನ್ನು ಎನ್ಲಾರ್ಜ್ ಮಾಡಿ ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಇದು ಪಿಟುಟರಿ ಗ್ರಂಥಿ ಈ ಗ್ರಂಥಿ ಪೀನಿಯಲ್ ಗ್ರಂಥಿ ಏನಿದೆಯಲ್ಲ ಅದು ಮೊದಲು ಅತಿ ಚಿಕ್ಕದಾಗಿರುವಂಥದ್ದು ಅದರ ನೆಕ್ಸ್ಟ್ ಯಾವುದು ಇದೇ ಇರುತ್ತೆ ಅಂದರೆ ಪೀನಿಯಲ್ ಗ್ರಂಥಿ ಚಿಕ್ಕದು ಅದ್ರ ನೆಕ್ಸ್ಟ್ ಸೈಜ್ ಯಾವುದು ಈ ಪಿಟ್ಯೂಟರಿ ಗ್ರಂಥಿ ಈ ಗ್ರಂಥಿಯನ್ನು ಏನಂತ ಕರಿತೀವಿ ನಾವು ಅಂದರೆ ಗ್ರಂಥಿಗಳ ರಾಜ ಅಂತ ಕರಿತೀವಿ ಅಥವಾ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಯಾಕಿದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಅಥವಾ ಗ್ರಂಥಿಗಳ ರಾಜ ಅಂತ ಕರಿತೀವಿ ನಾವು ಈಗ ಫಸ್ಟ್ ನಾವು ಇದನ್ನು ತಿಳ್ಕೊಂಡಿರಬೇಕು ರಾಜ ಅಂದರೆ ಏನು ರಾಜ ಅಂತ ಅಂದರೆ ಇಡೀ ರಾಜ್ಯವನ್ನು ತನ್ನ ರೂಲ್ ಮೂಲಕ ಕಂಟ್ರೋಲ್ ಮಾಡೋದು ಇಡೀ ಪ್ರಜೆಗಳನ್ನು ಕಾಯೋದಕ್ಕೋಸ್ಕರ ರೂಲ್ಗಳನ್ನು ಮಾಡುವಂತಹ ಒಂದು ವ್ಯಕ್ತಿಗೆ ರಾಜ ಅಂತ ಕರಿತೀವಿ ರೈಟ್ ಹಾಗಾದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಗ್ರಂಥಿಗಳಿಗೆ ರಾಜ ಯಾರಿಗೆ ರಾಜ ಆಗಿದ್ದಾನೆ ಗ್ರಂಥಿಗಳಿಗೆ ರಾಜ ಎಲ್ಲ ಗ್ರಂಥಿಗಳಿಗೆ ರಾಜ ಆಗಿದ್ದಾರೆ ಹಾಗಾದರೆ ರಾಜ ಏನು ರೂಲ್ ಮಾಡಿ ಕಂಟ್ರೋಲಲ್ಲಿ ಹೆಂಗೆ ಇಟ್ಕೊತಾನೋ ಅದೇ ಥರ ಪಿಟ್ಯೂಟರಿ ಗ್ರಂಥಿ ಕೂಡ ಏನು ಮಾಡುತ್ತೆ ಇಡೀ ಎಲ್ಲ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡಿಬಿಟ್ಟು ರೂಲ್ ಮಾಡಿಬಿಟ್ಟು ತನ್ನ ಕೈಯಲ್ಲಿ ಇಟ್ಕೊಂಡಿರುತ್ತೆ ಅದಕ್ಕೆ ಇದನ್ನ ಗ್ರಂಥಿಗಳ ರಾಜ ಅಥವಾ ಮಾಸ್ಟರ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಹಾಗಾದರೆ ಹೆಂಗೆ ಕಂಟ್ರೋಲ್ ಇಟ್ಕೊಂಡಿರುತ್ತೆ ಈಗ ರಾಜ ಆದರೆ ಯಾವುದೊಂದು ರೂಲ್ಸ್ ಅನ್ನು ಕೊಟ್ಬಿಟ್ಟು ಏನು ಮಾಡ್ತಾನೆ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ ಆದರೆ ಇದೇನು ಮಾಡುತ್ತೆ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ ಇದು ರೂಲ್ ಇದ್ದಂಗೆ ಈ ಹಾರ್ಮೋನನ್ನು ರಿಲೀಸ್ ಮಾಡಿಬಿಡುತ್ತೆ ರಿಲೀಸ್ ಮಾಡಿಬಿಟ್ಟು ಎಲ್ಲರನ್ನು ಕಂಟ್ರೋಲ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಹೆಣ್ಣು ಮಕ್ಕಳ ಅಂಡಾಶಯ ಭಾಗವನ್ನು ಕಂಟ್ರೋಲಲ್ಲಿ ಮಾಡಬೇಕಂದ್ರೆ ಒಂದು ಹಾರ್ಮೋನ್ ರಿಲೀಸ್ ಮಾಡಿ ಕಂಟ್ರೋಲ್ ಮಾಡುತ್ತೆ ಅದೇ ಥೈರಾಯ್ಡ್ ಗ್ರಂಥಿಯನ್ನು ಏನಾದರೂ ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕಾ ಒಂದು ಹಾರ್ಮೋನನ್ನು ರಿಲೀಸ್ ಮಾಡಿ ಇಡುತ್ತೆ ಅಥವಾ ಯಾವುದೇ ಒಂದು ಪಾರ್ಟ್ ಆಗಿರ್ಬೋದು ಯಾವುದೇ ಒಂದು ಗ್ಲ್ಯಾಂಡ್ ಆಗಿರ್ಬೋದು ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಂದ್ರೆ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ರೈಟ್ ನೆಕ್ಸ್ಟ್ ನೋಡಿ ಇದು ಹಾರ್ಮೋನ್ನ ರಿಲೀಸ್ ಮಾಡಿಬಿಟ್ಟು ಎಲ್ಲ ಗ್ರಂಥಿಯನ್ನು ಕಂಟ್ರೋಲ್ ಮಾಡೋದ್ರಿಂದ ಗ್ರಂಥಿಗಳ ರಾಜ ಅಂತ ಕರಿತೀವಿ ಹಾಗೆ ರಾಜನಿಗೂ ಒಂದು ಪರ್ಟಿಕ್ಯುಲರ್ ಆಗಿರುವ ಫ್ಯಾಮಿಲಿ ಇರುತ್ತಲ್ವಾ ಹಾಗೆ ಇದರಲ್ಲಿ ಈ ಪಿಟ್ಯೂಟರಿ ಗ್ರಂಥಿಗೂ ಕೂಡ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಹಾರ್ಮೋನ್ ಇರುತ್ತೆ ಆ ಹಾರ್ಮೋನ್ ಯಾವುದು ಅಂದರೆ ಗ್ರೋತ್ ಹಾರ್ಮೋನ್ ಗ್ರೋತ್ ಹಾರ್ಮೋನ್ ಅಥವಾ ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ ಈ ಹಾರ್ಮೋನು ಪಿಟ್ಯುಟರಿ ಗ್ರಂಥಿಯಲ್ಲಿ ಉತ್ಪತ್ತಿ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟು ಎರಡು ಕ್ವಶನ್ ಆಲ್ರೆಡಿ ಬಂದಿದೆ ಗ್ರಂಥಿಗಳ ರಾಜ ಯಾರು ಕೇಳಿದ್ದಾರೆ ಬೆಳವಣಿಗೆ ಹಾರ್ಮೋನ್ ಉತ್ಪತ್ತಿ ಮಾಡೋರು ಯಾರು ಕೇಳಿದಾರೆ ಪಿಟ್ಯುಟರಿ ಗ್ರಂಥಿ ಎಲ್ಲಿ ಸಿ ಬರುತ್ತೆ ಅಂತ ಕೇಳಿದ್ದಾರೆ ನೆಕ್ಸ್ಟ್ ನೋಡಿ ಈ ಗ್ರೋತ್ ಹಾರ್ಮೋನನ್ನು ಪಿಟ್ಯುಟರಿ ಗ್ರಂಥಿ ಉತ್ಪತ್ತಿ ಮಾಡುತ್ತೆ ಈ ಗ್ರೋತ್ ಹಾರ್ಮೋನ್ ಒಂದು ವೇಳೆ ಸಣ್ಣಕ್ಕಿರಬೇಕಾದ್ರೆ ಮಗು ಇದೆ ಅಂತ ಇದ್ದಾಗ ಜಾಸ್ತಿ ಉತ್ಪತ್ತಿ ಆಗ್ಬಿಡ್ತು ಅಂದರೆ ದೈತ್ಯರಾಗ್ಬಿಡ್ತಾರೆ ಇದನ್ನ ಗೈ ಗ್ಯಾಂಟಿಸಮ್ ಅಥವಾ ಗಿಗ್ಯಾಂಟಿಸಮ್ ಅಂತ ಕರಿತೀವಿ ಒಂದ್ ವೇಳೆ ಸಣ್ಣಕ್ಕಿದ್ದಾಗ ಈ ಸಣ್ಣ ಮಗು ಇದೆ ಅಂದರೆ ಅವಕ್ಕೆ ಬೆಳವಣಿಗೆ ಹಾರ್ಮೋನಿಯಂ ಉತ್ಪತ್ತಿ ಆಗಲ್ಲ ಬ್ರೈನಲ್ಲಿ ಅಂತಂದ್ರೆ ಕುಬ್ಜತೆ ಉಂಟಾಗ್ಬಿಡುತ್ತೆ ಅಥವಾ ಡ್ವಾರ್ಫಿಸಮ್ ಅಂತ ಕರಿತೀವಿ ಡಾರ್ಫಿಸಮ್ ಆಗಿಬಿಡ್ತಾರೆ ಹೆಂಗಿರತ್ತೆ ಡಾರ್ಫಿಸಮ್ ಕುಬ್ಜರು ಅಂತಂದ್ರೆ ನೋಡಿ ಇಲ್ಲಿದೆ ದೈತ್ಯತೆ ಅಂದ್ರೆ ಹಿಂಗೆ ಗ್ಯಾಂಟಿಸಮ್ ಅಂತ ಕರಿತೀವಿ ಈ ಥರ ಹೈಟ್ ಕೂಡ ಆಗ್ಬೋದು ಈ ಥರ ದಪ್ಪ ಕೂಡ ಆಗ್ಬೋದು ದಪ್ಪ ಇರೋ ವ್ಯಕ್ತಿಗಳನ್ನು ನೀವು ಯೂಟ್ಯೂಬಲ್ಲೆಲ್ಲ ನೋಡ್ತೀರಲ್ವಾ ಇಷ್ಟು ದಪ್ಪ ಆಗ್ಬಿಡ್ತಾರೆ ಇಲ್ಲ ಹೈಟ್ ಆಗಿಬಿಡ್ತಾರೆ ನೆಕ್ಸ್ಟ್ ನೋಡಿ ಇದು ಹೇಳ್ತೇನೆ ಕುಬ್ಜರು ತೋರಿಸ್ತೇನೆ ಇದು ಕುಬ್ಜರು ಈ ಥರದ ನೋಡಿರ್ಬೋದು ಡ್ವಾರ್ಫಿಸಮ್ ಅಂತ ಕರಿತೀವಿ ಅವರಲ್ಲಿ ಗ್ರೋತ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ ರೈಟ್ ಇವೇ ನೀವು ಇದು ಕೂಡ ಪಿಟ್ಯುಟರಿ ಗ್ರಂಥಿ ಹಾರ್ಮೋನ್ ಏನಾದ್ರು ಚೇಂಜಸ್ ಆದ್ರೇ ಆಗೋದು ಪಿಟ್ಯುಟರಿ ಗ್ರಂಥಿ ಕಿಡ್ನಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಕಿಡ್ನಿಯ ಮೇಲ್ಭಾಗದಲ್ಲಿ ಒಂದು ಗ್ಲ್ಯಾನ್ಸ್ ಇದೆ ಅಲ್ವಾ ಯಾವುದದು ಅಡ್ರಿನಲ್ ಗ್ರಂಥಿ ಅಂತ ನಾವು ನೋಡಿದ್ವಿ ಆ ಒಂದು ಕಿಡ್ನಿಯ ಒಂದು ಪಾರ್ಟನ್ನು ಕಂಟ್ರೋಲ್ ಮಾಡೋದಕ್ಕೆ ಎ ಸಿ ಟಿ ಹೆಚ್ ಅನ್ನೋ ಹಾರ್ಮೋನನ್ನು ರಿಲೀಸ್ ಮಾಡ್ತಾ ಇರತ್ತೆ ಎ ಟಿ ಸಿ ಎ ಸಿ ಟಿ ಹೆಚ್ ಅಂದರೆ ಅಡ್ರಿನೋ ಅಡ್ರಿನೋ ಕಾರ್ಟಿಕೋ ಟ್ರೋಫಿಕ್ ಹಾರ್ಮೋನ್ ಆಡ್ರಿನೋ ಕಾರ್ಟಿಕೋ ಟ್ರೋಫಿಕ್ ಹಾರ್ಮೋನ್ ಅನ್ನುವಂಥ ಹಾರ್ಮೋನನ್ನು ರಿಲೀಸ್ ಮಾಡ್ತಾ ಇರ್ತದೆ ಇದು ಇಂಥದ್ದು ಒಂದೇ ಅಲ್ಲ ಅನೇಕ ರಿಲೀಸ್ ಮಾಡ್ತಾ ಇರುತ್ತೆ ಒಂದು ವೇಳೆ ಈ ಹಾರ್ಮೋನ್ ಕಡಿಮೆ ಆಗಿಬಿಟ್ರೆ ಕುಶಿಂಗ್ಸ್ ಅನ್ನುವಂತಹ ರೋಗ ಬರುತ್ತೆ ಇದರಲ್ಲಿ ಏನಾಗುತ್ತೆ ಹೊಟ್ಟೆ ಭಾಗ ತೊಡೆ ಭಾಗ ಮತ್ತು ಈ ಕೈ ಭಾಗದಲ್ಲಿ ಮುಖದ ಭಾಗದಲ್ಲಿ ಫ್ಯಾಟೆಲ್ಲ ತುಂಬ್ಕೊಂಡು ಏನಾಗ್ಬಿಡುತ್ತೆ ಎನ್ಲಾರ್ಜ್ ಆಗಿಬಿಡತ್ತೆ ಅವಾಗ ಏನು ಮಾಡ್ತಾರೆ ಈ ಹಾರ್ಮೋನ್ ಕಡಿಮೆ ಆಗದಂಥ ಹಾರ್ಮೋನು ಮತ್ತು ಟ್ಯಾಬ್ಲೆಟ್ಗಳನ್ನು ಕೊಡೋದ್ರ ಮೂಲಕ ಇದನ್ನು ಕ್ಯೂರ್ ಮಾಡ್ಬೋದು ಅದು ಕೆಲವೊಮ್ಮೆ ಏನಾಗ್ಬಿಡುತ್ತೆ ವಯಸ್ಕರ ಆದಮೇಲೆ ಏನಾದರೂ ಪಿಟ್ಯುಟರಿ ಗ್ರಂಥಿ ಅಥವಾ ಬೆಳವಣಿಗೆ ಹಾರ್ಮೋನ್ ಜಾಸ್ತಿ ಆಗ್ಬಿಡ್ತು ಸಣ್ಣ ಮಗು ಇದ್ದಾಗ ಜಾಸ್ತಿ ಆದರೆ ದೈತ್ಯರಾಗಿಬಿಡ್ತಾರೆ ಅಥವಾ ದಪ್ಪ ಈ ಥರ ದಪ್ಪ ಆಗ್ಬಿಡ್ತಾರೆ ಇಲ್ಲ ಉದ್ದ ಉದ್ದಾಗ್ಬಿಡ್ತಾರೆ ಒಂದು ವೇಳೆ ನಮ್ಮ ಮೇಜರ್ಲಿ ನಮ್ಮ ಮೇಜರ್ ಸಡನ್ಲಿ ಏನಾದರೂ ಪಿಟ್ಯುಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನನ್ನು ರಿಲೀಸ್ ಮಾಡ್ತು ಅಂದರೆ ಏನಾಗುತ್ತೆ ಹೈಟ್ ಆಗೋಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ದಪ್ಪ ಆಗ್ಬೋದು ಬಿಟ್ಟರೆ ಇಲ್ಲಿರುವಂತಹ ಮಾಂಸಗಳು ಮತ್ತು ಏನು ಮೂಳೆಗಳಿದಾವಲ್ಲ ಅವೆಲ್ಲ ದೊಡ್ಡಾಗತ್ತೆ ನಾರ್ಮಲ್ ಇರೋ ಕೈ ಸೈಜ್ಗಿಂತ ತುಂಬ ದೊಡ್ಡ ಆಗಿಬಿಡುತ್ತೆ ಅದನ್ನು ಅಕ್ರೋಮೆಗಾಲಿ ಅಂತ ಕರಿತೀವಿ ಇದು ಪಿಟ್ಯುಟರಿ ಗ್ರಂಥಿಯಿಂದ ಆಗುವಂಥ ಹಾರ್ಮ್ಫುಲ್ ನಾವು ಪಿಟ್ಯುಟರಿ ಗ್ರಂಥಿಯನ್ನೇ ಒಂದು ಒಂದು ಟಾಪಿಕ್ ಆಗಿ ಒಂದು ಚಾಪ್ಟರ್ ಆಗಿ ಮಾಡ್ಬೋದು ಓಕೆ ಅದನ್ನು ನಾವು ನಮ್ಮ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ನಾವು ಒನ್ ಅವರ್ ಕ್ಲಾಸಲ್ಲಿ ಇದನ್ನೆಲ್ಲ ಫುಲ್ಲು ಡೀಟೇಲ್ ಆಗಿ ಸ್ಟಡಿ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಹೇಳಿರೋದು ನಮ್ಮ ಕ್ಲಾಸಸ್ಗಳಿಗೆ ಅಟೆಂಡ್ ಆಗ್ತಾ ಹೋಗಬೇಕು ಓಕೆ ನೆಕ್ಸ್ಟ್ ಹೋಗೋಣ ಅಲ್ವಾ ನಾವಿವಾಗ ಪಿಟುಟರಿ ಗ್ರಂಥಿಯನ್ನು ತಿಳ್ಕೊಂಡ್ವಿ ರೈಟ್ ಇದನ್ನ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವುದು ನಮ್ಮ ಹೈಪೋಥಲಾಮಸ್ ಅನ್ನುವಂತಹ ಗ್ಲ್ಯಾಂಡ್ ಅಲ್ವಾ ಈ ಹೈಪೋತಲಾಮಸ್ ಗ್ರಂಥಿಯನ್ನು ಏನಂತ ಕರಿತೀವಿ ಅಂತ ಹೇಳಿದೆ ನಾನು ರಾಜರ ರಾಜಗ್ರಂಥಿ ರಾಜರ ರಾಜಗ್ರಂಥಿ ಅಥವಾ ಇದನ್ನ ಏನಂತ ಕರಿತೀವಿ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಈಗ ಗ್ರಂಥಿಗಳ ರಾಜನನ್ನು ನೋಡಿದ್ವಿ ಯಾರು ಪಿಟ್ಯುಟರಿ ಇಲ್ಲಿ ರಾಜರಿಗೆ ರಾಜ ಅಂದರೆ ಎಷ್ಟೋ ಜನ ರಾಜರಿದ್ದಾರೆ ಈಗ ಎಲ್ಲ ರಾಜ್ಯದಲ್ಲೂ ಮಂತ್ರಿಗಳು ಹೆಂಗೆ ಇರ್ತಾರಲ್ವ ಆ ಒಂದು ಮಂತ್ರಿಗಳೇ ಮುಖ್ಯಮಂತ್ರಿಗಳಿಗೆ ರಾಜ ಯಾರು ಪ್ರಧಾನಿ ಅದೇ ಥರ ಇಲ್ಲಿ ರಾಜ ಅದು ನಮ್ಮ ಒಂದು ಪಿಟ್ಯೂಟರಿ ಗ್ರಂಥಿ ಅದಕ್ಕೆ ರಾಜ ಯಾರು ಈ ಒಂದು ಹೈಪೋಥಾಲಾಮಸ್ ಗ್ರಂಥಿ ಯಾಕೆ ಇದನ್ನು ರಾಜರ ರಾಜ ಅಂತ ಕರೀತಾರೆ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಪಿಟ್ಯೂಟರಿ ಗ್ರಂಥಿಯ ಮೇಲ್ಭಾಗದಲ್ಲಿ ಕಂಡು ಬರ್ತಾ ಇದೆ ಇದರ ಮೇಲ್ಭಾಗದಲ್ಲೇ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲ ಪಿಟ್ಯೂಟರಿಯನ್ನು ಕಂಟ್ರೋಲಲ್ಲಿ ಮಾಡುತ್ತೆ ಮತ್ತು ಇಲ್ಲಿ ಉತ್ಪತ್ತಿಯಾಗುವಂತಹ ಕೆಲವೊಂದು ಹಾರ್ಮೋನ್ಗಳನ್ನು ಇಲ್ಲಿ ಸ್ಟೋರ್ ಮಾಡುತ್ತೆ ಇದ್ರ ಮೇಲ್ಭಾಗದಲ್ಲಿ ಸ್ಟೋರ್ ಮಾಡ್ತಾ ಇದೆ ಹೈಪೋಥಲಾಮಸ್ಸಲ್ಲಿ ಉತ್ಪತ್ತಿಯಾಗುವಂಥ ಹಾರ್ಮೋನನ್ನು ಪಿಟ್ಯೂಟರಿ ಗ್ರಂಥಿಯ ಮೇಲ್ಭಾಗದಲ್ಲೇ ಸ್ಟೋರ್ ಮಾಡ್ತಾ ಇದೆ ಅಷ್ಟೇ ಅಲ್ಲ ಇವುಗಳು ಪಿಟ್ಯುಟರಿ ಗ್ರಂಥಿಯನ್ನು ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟ್ ಪಿಟ್ಯುಟರಿ ಗ್ರಂಥಿಯ ಮೇಲ್ಭಾಗದಲ್ಲಿದೆ ಇವು ಮೂರು ಪಾಯಿಂಟಿಂದ ಏನಾಗುತ್ತೆ ಇದನ್ನು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಥವಾ ರಾಜರ ರಾಜ ಗ್ರಂಥಿ ಅಂತ ಕರಿತೀವಿ ಹಾಗಾದರೆ ಇದರ ವಿಶೇಷತೆ ಏನು ಇದು ಎರಡು ಹಾರ್ಮೋನನ್ನು ರಿಲೀಸ್ ಮಾಡ್ತಾ ಇರುತ್ತೆ ಯಾವ ಎರಡು ಹಾರ್ಮೋನ್ ಅಂದರೆ ಆಕ್ಸಿಟೋಸಿನ್ ಅಂತ ಕರಿತೀವಿ ಆಕ್ಸಿಟೋಸಿನ್ ಈ ಆಕ್ಸಿಟೋಸಿನ್ ಎಷ್ಟು ಯೂಸ್ಫುಲ್ ಅಂತಂದರೆ ಕೆಲವೊಮ್ಮೆ ಈಗ ಹೆರಿಗೆ ಸಂದರ್ಭದಲ್ಲಿ ಏನಾಗಬೇಕು ಒಂದು ನೈನ್ ಮಂತಿಗೆ ಬೇಬಿ ಆಗಬೇಕು ಒಂದು ವೇಳೆ ಬೇಗ ಸೆವೆನ್ನಿಗೆ ಏನಾಗ್ಬಿಡ್ತು ಬರ್ತಾಗ್ಬಿಡ್ತು ಅಂತಂದರೆ ಮಗು ಇಮ್ಮೆಚೂರಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಇನ್ನೂ ಡೆವಲಪ್ಮೆಂಟೇ ಆಗಿರೋದಿಲ್ಲ ಇಲ್ಲ ಕೆಲವೊಮ್ಮೆ ನೈನ್ ಮಂತ್ ಆದರೂ ಕೂಡ ಮಗು ಬರ್ತೇ ಇಲ್ಲ ಅಂದರೆ ಮಗು ಒಳಗಡೆ ಸತ್ತೋಗ್ಬೋದು ಇಲ್ಲ ತಾಯಿಗೆ ತೊಂದರೆ ಆಗುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕು ಯಾಕೆ ಹಿಂಗಲ್ಲಾಗತ್ತಂದರೆ ಗರ್ಭಕೋಶದ ಸ್ನಾಯುಗಳು ಅಥವಾ ಮಾಂಸಖಂಡಗಳು ದೊಡ್ಡದಾಗಬೇಕು ಸಣ್ಣದಾಗ್ತಾ ಇರಬೇಕು ನೈನ್ ಮಂತ್ ಆದಾಗ ಆ ಟೈಮಿಂಗ್ಸ್ ಬಂದಾಗ ಮಗು ಹುಟ್ಟುವಂಥ ಟೈಮಿಂಗ್ಸ್ ಬಂದಾಗ ಅದನ್ನು ಕಂಟ್ರೋಲ್ ಮಾಡೋದು ಯಾರು ಅಂದರೆ ಈ ಹೈಪೋಥಲಾಮಸ್ ಅನ್ನುವಂತಹ ಒಂದು ಗ್ಲ್ಯಾಂಡ್ಸ್ ಅದು ಹೇಗೆ ಕಂಟ್ರೋಲ್ ಮಾಡುತ್ತೆ ಆಕ್ಸಿಟೋಸಿನ್ ಅನ್ನುವಂಥ ಹಾರ್ಮೋನನ್ನು ರಿಲೀಸ್ ಮಾಡ್ತಾ ಇರುತ್ತೆ ಗರ್ಭಕೋಶಕ್ಕೆ ಆ ಗರ್ಭಕೋಶಕ್ಕೆ ಆ ರಿಲೀಸ್ ಮಾಡಿದ್ರೆ ಮಾತ್ರ ಆ ಒಂದು ಮಾಂಸಖಂಡಗಳು ಹಿಂಗೆ ಎನ್ ಆಗುತ್ತೆ ಹಿಂಗೆ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಒಂದು ವೇಳೆ ಹಿಂಗೆ ಎಲ್ರ ಅಲರ್ಜಿ ಆಗಿದ್ದು ಹಾಗೆ ಬಿಡ್ತು ಅಂದರೆ ಏನಾಗ್ಬಿಡತ್ತೆ ಮಗು ಏನೋ ಜನನ ಆಗಿದೆ ಅದರ ತಾಯಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ಹೈಪೋಥಲಾಮಸ್ ಅಂತ ಗ್ರಂಥಿ ಅದು ಆಕ್ಸಿಟೋಸಿನ್ ಅನ್ನುವಂಥ ಹಾರ್ಮೋನನ್ನು ರಿಲೀಸ್ ಮಾಡಿಬಿಟ್ಟು ಏನು ಮಾಡುತ್ತೆ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ ಒಂದು ವೇಳೆ ಕೆಲವೊಮ್ಮೆ ತಾಯಿಯಲ್ಲಿ ಆಕ್ಸಿಟೋಸಿನ್ ರಿಲೀಸ್ ಆಗಿಲ್ಲ ಸತ್ತೋಗಿಬಿಡ್ತಾರಲ್ವ ಒಂದು ವೇಳೆ ಜಾಸ್ತಿ ಮೊದಲೇ ರಿಲೀಸ್ ಆಯ್ತು ಅಂದರೆ ಮಗು ಇಮ್ಮೆಚ್ಯೂರಾಗಿ ಡೆವಲಪ್ಮೆಂಟಾಗಿ ಬರ್ತಾಗ್ಬಿಡತ್ತೆ ಆ ಸಂದರ್ಭದಲ್ಲಿ ಫಿಟೋಸಿನ್ ಅನ್ನುವಂತಹ ಒಂದು ಕೃತಕವಾಗಿ ಅನ್ನು ಕೊಡೋದು ಆ ಕೃತಕವಾಗಿ ಅನ್ನು ಕೊಡೋದಕ್ಕೆ ಫಿಟೋಸಿನ್ ಅಂತ ಕರಿತೀವಿ ಹಾಸ್ಪಿಟಲಲ್ಲೇ ಇದನ್ನು ಕೊಡ್ತಾ ಹೋಗ್ತಾರೆ ಓಕೆ ನೆಕ್ಸ್ಟು ಇನ್ನೊಂದು ಹಾರ್ಮೋನು ಎ ಡಿ ಹೆಚ್ ಅಂತ ಕರಿತೀವಿ ಎ ಡಿ ಹೆಚ್ ಅಂತಂದ್ರೇನು ಅಂದ್ರೇನು ಆ್ಯಂಟಿ ಡೈಯುರೇಟಿಕ್ ಹಾರ್ಮೋನ್ ಹೆಚ್ ಅಂದರೆ ಹಾರ್ಮೋನು ಡಿ ಅಂದರೆ ಡೈಯುರೇಟಿಕ್ ಎ ಅಂದರೆ ಆ್ಯಂಟಿಕ್ ಯುರೇಟಿಕ್ ಅಂದರೆ ಇದು ಯೂರಿಯಾ ಅಂತ ಕಂಟೆಂಟ್ ಯೂರಿಯಾ ಕಂಟೆಂಟ್ ಅಂತ ಅರ್ಥ ಓಕೆ ಆ್ಯಂಟಿ ಡೈಯುರೇಟಿಕ್ ಹಾರ್ಮೋನ್ ಅಂತ ಕರಿತೀವಿ ಅಥವಾ ಇದನ್ನು ವ್ಯಾಸೋಪ್ರೆಸಿನ್ ಅಂತಲೂ ಕರಿತೀವಿ ವ್ಯಾಸೋಪ್ರೆಸಿನ್ ಇದ್ರ ಕೆಲಸ ಏನು ವ್ಯಾಸೋಪ್ರೆಸಿನ್ ಕೆಲಸ ಏನು ಅಂತಂದರೆ ನೋಡಿ ನಾವು ಇವಾಗ ತುಂಬ ಟೈಮು ಯೂರಿನ್ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ರಿ ಅಥವಾ ಕೆಲವೊಮ್ಮೆ ಯೂರಿನ್ ಹೋಗೋದೇ ಇಲ್ಲ ಯೂರಿನೇ ಬರೋದಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ನೀರಿನ ಪ್ರಮಾಣ ಇದೆ ಅಂತಂದರೆ ಯೂರಿನ್ ಜಾಸ್ತಿ ಹೋಗ್ತೀವಿ ನೀರು ನಮ್ಮ ದೇಹದಲ್ಲಿ ಇಲ್ಲ ಅಂತಂದರೆ ಮೂತ್ರಕ್ಕೆ ಹೋಗೋದಿಲ್ಲ ಇದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇದು ಬ್ರೈನ್ ಕಂಟ್ರೋಲ್ ಮಾಡ್ತಾ ಇದೆಯಾ ಇಲ್ಲ ಬ್ರೈನಲ್ಲಿರುವಂಥ ಹೈಪೋಥಲಾಮಸ್ ಕಂಟ್ರೋಲ್ ಮಾಡ್ತಾ ಇದೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣವನ್ನು ನೀರಿನ ಪ್ರಮಾಣವನ್ನು ನಿರ್ಧಾರ ಮಾಡೋರು ಯಾರು ಅಂತಂದರೆ ಯಾರದು ಹೈಪೋಥಲಾಮಸ್ ಹೆಂಗೆ ಮೂತ್ರವನ್ನು ಉತ್ಪತ್ತಿ ಮಾಡೋದ್ರ ಮೂಲಕ ಮೂತ್ರವನ್ನು ಹೊರಹಾಕೋದ್ರ ಮೂಲಕ ನೀರಿನ ಪ್ರಮಾಣವನ್ನು ನಿರ್ಧಾರ ಮಾಡ್ತಾ ಇರುತ್ತೆ ಹೆಂಗೆ ಮಾಡ್ತಾ ಇದೆ ಎಡಿ ಎ ಹೆಚ್ ಅನ್ನುವಂಥ ಹಾರ್ಮೋನನ್ನು ರಿಲೀಸ್ ಮಾಡಿ ಇದು ವೆರಿ ಇಂಪಾರ್ಟೆಂಟ್ ಯಾವ ಹಾರ್ಮೋನನ್ನು ಈಗ ನೋಡಿರಿ ಹೆರಿಗೆಯನ್ನು ಕಂಟ್ರೋಲ್ ಮಾಡ್ತಾ ಇದೆ ಹೈಪೋಥಲಾಮಸ್ ಏನು ಮಾಡ್ತಾಯಿದೆ ಹೆರಿಗೆ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ ಮೂತ್ರದ ಮೂಲಕ ನೀರಿನ ಪ್ರಮಾಣವನ್ನು ನಿರ್ಧಾರ ಮಾಡ್ತಾ ಇದೆ ಎರಡು ಕೆಲಸ ಮಾಡ್ತಾಯಿದೆ ಹೆಂಗೆ ಒಂದು ಆಕ್ಸಿಟೋಟಿ ಆಕ್ಸಿಟೋಸಿನ ರಿಲೀಸ್ ಮಾಡಿಬಿಟ್ಟು ಇನ್ನೊಂದು ವ್ಯಾಸೋಪ್ರೆಸಿನ್ ಅಥವಾ ಎ ಡಿ ಅನ್ನು ರಿಲೀಸ್ ಮಾಡಿಬಿಟ್ಟು ರೈಟ್ ಇವೆರಡು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಅದರಲ್ಲಿ ಯಾವ ಒಂದು ಕಡಿಮೆ ಆದರೆ ಏನಾಗುತ್ತೆ ಹೆಚ್ಚಿಗೆ ಆದರೆ ಏನಾಗುತ್ತೆ ಇದೆಲ್ಲ ಹೇಳಿದೆ ಅಲ್ವಾ ನೆಕ್ಸ್ಟ್ ಏನಾದ್ರೂ ರೋಗ ಬರುತ್ತಾ ರೋಗ ಬರೋದಿಲ್ಲ ರೋಗ ಬರುವಂಥ ಪ್ರಾಬ್ಲಮ್ ಏನೋ ಆಗಿರೋದಿಲ್ಲ ಆದರೆ ಥೈರಾಯ್ಡಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಇದು ಅರ್ಥ ಆಗಿದೆ ಹಾಗಾದರೆ ಮೆದುಳಲ್ಲಿ ಕಂಡು ಬರುವಂಥ ಮೂರು ಗ್ರಂಥಿಗಳನ್ನು ಸ್ಟಡಿ ಮಾಡಿದ್ವಿ ಪೀನಿಯಲ್ಲು ಹೈಪೋಥಲಾಮಸ್ ಆ್ಯಂಡ್ ಪೀಟ್ಯುಟರಿ ಗ್ರಂಥಿ ಆಲ್ರೆಡಿ ತುಂಬ ಕ್ವಶನ್ಸ್ಗಳು ನೀವು ಕಲಿತಾಗಿದೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಥೈರಾಯ್ಡ್ ಅನ್ನುವಂತಹ ಗ್ರಂಥಿ ವೆರಿ ಇಂಪಾರ್ಟೆಂಟ್ ಥೈರಾಯ್ಡ್ ಗ್ರಂಥಿ ಎಲ್ಲಿ ಬರುತ್ತಂತನೇ ಈಸಿ ಕ್ವಶನ್ ನಾವು ಅದಕ್ಕೂ ಡೆಪ್ತಾಗಿ ಓದ್ತಾ ಹೋಗ್ತಾ 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 ಇದ್ದೀವಿ ಹಾಗಾದರೆ ಥೈರಾಯ್ಡ್ ಗ್ರಂಥಿ ಎಲ್ಲಿ ಕಂಡು ಬರ್ತಾ ಇದೆ ಕುತ್ತಿಗೆ ಈ ಗಂಟ್ಲು ಭಾಗದ ಭಾಗದಲ್ಲಿ ಕಂಡು ಬರ್ತದೆ ಇದು ನೋಡಿ ಅನ್ನನಾಳ ಇದು ಅದರ ಮೇಲ್ಭಾಗದಲ್ಲಿ ಇದೊಂದು ಗ್ರಂಥಿ ಕಾಣಿಸ್ತಿದೆ ಇದನ್ನೇ ನಾವು ಎಂತ ಕರಿತೀವಿ ಥೈರಾಯ್ಡ್ ಅಂತ ಕರಿತೀವಿ ಥೈರಾಯ್ಡ್ ಇದು ನಮ್ಮ ಎಲ್ಲ ಗ್ರಂಥಿಗಳಲ್ಲಿ ಅದರಲ್ಲೂ ನಿರ್ನಾಳ ಗ್ರಂಥಿಗಳಲ್ಲಿ ಅತಿ ದೊಡ್ಡದಾಗಿರೋದು ಅದು ಎಲ್ಲ ಗ್ರಂಥಿಯಲ್ಲೂ ಯಾವುದು ನಾಳ ಗ್ರಂಥಿ ಯಾವುದಾಗಿರುತ್ತೆ ಅಂದರೆ ಯಕೃತ್ ಅಂತ ಕರಿತೀವಿ ಅಥವಾ ಲಿವರು ನಮ್ಮ ಗ್ರಂಥಿಗಳಲ್ಲೇ ಅತಿ ದೊಡ್ಡ ಗ್ರಂಥಿ ನಾನಿಲ್ಲಿ ಹೇಳ್ತಾ ಇರೋದೇನು ನಿರ್ನಾಳ ಗ್ರಂಥಿಗಳಲ್ಲೇ ಅತಿ ದೊಡ್ಡದು ಯಾವುದು ಥೈರಾಯ್ಡ್ ಯಾವುದು ಪೀನಿಯಲ್ ಅನ್ನುವಂಥ ಗ್ರಂಥಿ ಮೆದುಳಲ್ಲಿದೆ ಹಾಗಾದರೆ ಈ ಥೈರಾಯ್ಡು ಯಾಕಿರಬೇಕು ಗಂಟ್ಲಲ್ಲಿ ಯಾಕಿದೆ ಇದು ನಮ್ಮ ಒಂದು ದೇಹದ ವ್ಯಕ್ತಿತ್ವವನ್ನು ಡೆವಲಪ್ಮೆಂಟ ಮಾಡಬೇಕಂದ್ರೆ ಅಂದರೆ ನಮ್ಮ ಪರ್ಸ್ನಾಲಿಟಿ ಚೆನ್ನಾಗಿರಬೇಕು ನಾವು ತಿಂದಿರುವಂಥ ಆಹಾರ ಚೆನ್ನಾಗಿ ಡೈಜ್ ಡೈಜೆಷನ್ ಆಗಬೇಕು ದೇಹಕ್ಕೆ ಅದು ಹಿಡಿಬೇಕು ಅಂತಂದರೆ ಅಥವಾ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಹೊರಗಡೆ ಇರುವಂಥ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಥೈರಾಯ್ಡ್ ಗ್ರಂಥಿ ಇರಬೇಕು ಅಷ್ಟೇ ಅಲ್ಲ ನಮ್ಮ ಮೂಳೆಗಳು ಮೂಳೆಗಳು ಮತ್ತು ಹಲ್ಲುಗಳು ಚೆನ್ನಾಗಿರಬೇಕು ಅಂತಂದರೆ ಯಾವುದಿರಬೇಕು ಥೈರಾಯ್ಡ್ ಗ್ರಂಥಿ ಇರಬೇಕು ಏನು ಮಾಡತ್ತೆ ಇದು ಇದು ವ್ಯಕ್ತಿತ್ವವನ್ನು ರೂಪು ಮಾಡ್ತಾಯಿದೆ ಹೆಂಗೆ ಹೆಂಗೆ ಮಾಡ್ತಾ ಇದೆ ಅಂದರೆ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನನ್ನು ರಿಲೀಸ್ ಮಾಡತ್ತದು ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನನ್ನು ರಿಲೀಸ್ ಮಾಡಿದ ತಕ್ಷಣ ಏನಾಗುತ್ತೆ ನಾವು ತಿಂದಿರುವಂಥ ಆಹಾರ ಮೆಟಬಾಲಿಸಮು ಚೆನ್ನಾಗ್ಬಿಟ್ಟು ದೇಹ ಮತ್ತು ನಮ್ಮ ಪ್ರತಿಯೊಂದು ಭಾಗಗಳು ಡೆವಲಪ್ಮೆಂಟ್ ಆಗಿ ವ್ಯಕ್ತಿತ್ವ ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕೆ ಈ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ವ್ಯಕ್ತಿತ್ವದ ಹಾರ್ಮೋನ್ ಅಥವಾ ಪರ್ಸ್ನಾಲಿಟಿ ಹಾರ್ಮೋನ್ ಪರ್ಸ್ನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ ಇದು ಕ್ವಶನ್ಸ್ ಬಂದಿದೆ ಓಕೆ ಥೈರಾಕ್ಸಿನ್ ಹಾರ್ಮೋನ್ಗೆ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ ಒಂದು ನೋಡಿ ಇಲ್ಲಿ ಮೂಳೆಗಳನ್ನು ಹಲ್ಲುಗಳನ್ನು ಅದು ಕಂಟ್ರೋಲ್ ಮಾಡ್ತಾ ಚೆನ್ನಾಗಿ ಚೆನ್ನಾಗಿಡ್ಕೊಳತ್ತೆ ಅಂತಂದರೆ ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಕ್ಯಾಲ್ಶಿಯಮ್ ಇರಬೇಕು ರೈಟ್ ಏನಿರಬೇಕು ಕ್ಯಾಲ್ಶಿಯಮ್ ಇರಬೇಕು ಯಾಕಂದರೆ ಕ್ಯಾಲ್ಶಿಯಂ ಇಲ್ಲಾಂದರೆ ಹಲ್ಲುಗಳು ಮೂಳೆಗಳೆಲ್ಲ ಸವೆತ ಉಂಟಾಗತ್ತೆ ಮೂಳೆ ಯಾಕೆ ಇಂಪಾರ್ಟೆಂಟು ಯಾಕೆ ಮೂಳೆ ಇಂಪಾರ್ಟೆಂಟ್ ಅಂದರೆ ನಮ್ಮ ರಕ್ತದ ಪ್ರತಿ ಮೂಳೆ ಒಳಗಡೆ ಉತ್ಪತ್ತಿ ಆಗುತ್ತೆ ಹಲ್ಲಿಲ್ಲ ಅಂತಂದರೆ ಆ ಏನು ಏನು ದುಡಿದ್ರೂ ವೇಸ್ಟ್ ನಾವು ತಿನ್ನೋಕ್ಕೋಸ್ಕರನೇ ಮಾಡೋದು ಬದುಕೋದಂದರೆ ನಾನು ತಿನ್ನೋಕ್ಕೋಸ್ಕರನೇ ಪ್ರತಿಯೊಬ್ಬರು ಮಾಡೋದು ದುಡ್ಡು ಮಾಡೋಕ್ಕೋಸ್ಕರ ದುಡ್ಡು ಇರೋದು ತಿನ್ನೋಕ್ಕೆ ಬಟ್ಟೆ ಇರೋದು ಕೂಡ ಬದುಕೋಕ್ಕೆ ಫಸ್ಟ್ ತಿನ್ನೋದಲ್ವ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರೋದು ಹಲ್ಲು ಹಲ್ಲು ಚೆನ್ನಾಗಿರ್ಬೇಕಂದ್ರೆ ಕ್ಯಾಲ್ಷಿಯಂ ಬೇಕು ಕ್ಯಾಲ್ಶಿಯಂ ಚೆನ್ನಾಗಿರ್ಬೇಕಂದ್ರೆ ಕ್ಯಾಲ್ಸಿಟೊ ನೈಟ್ ಬೇಕು ಕ್ಯಾಲ್ಸಿಟೊ ನೈಟ್ ಚೆನ್ನಾಗಿರ್ಬೇಕಂದ್ರೆ ಥೈರಾಯ್ಡ್ ಬೇಕು ಎಲ್ಲಕ್ಕೂ ಕನೆಕ್ಷನ್ ಇದೆ ನಾವು ತಿನ್ನಬೇಕಂದ್ರೆ ಹಲ್ಲು ಬೇಕು ಹಲ್ಲು ಚೆನ್ನಾಗಿರ್ಬೇಕಂದ್ರೆ ಕ್ಯಾಲ್ಸಿಯಂ ಬೇಕು ಕ್ಯಾಲ್ಸಿಯಂ ಬೇಕಂದ್ರೆ ಕ್ಯಾಲ್ಸಿಟೋನೈಟ್ ಬೇಕು ಕ್ಯಾಲ್ಸಿಟೋನೈಟ್ ಇಟ್ಟಬೇಕಂದ್ರೆ ಥೈರಾಯ್ಡ್ ಬೇಕು ಥೈರಾಯ್ಡ್ ಬೇಕಂತಂದರೆ ನಮ್ಮ ಮೆದುಳಲ್ಲಿ ಪಿಟ್ಯೂಟರಿ ಬೇಕು ಎಲ್ಲಕ್ಕೂ ಕನೆಕ್ಷನ್ ಇದೆ ಒಂದು ಕನೆಕ್ಷನ್ ತಪ್ಪಿದ್ರೆ ಸಾಕು ಇಡೀ ಬಾಡಿ ಹಾಳಾಗತ್ತೆ ರೈಟ್ ಎಸ್ ನೋಡೋಣ ಈಗ ಮೂಳೆಗಳು ಚೆನ್ನಾಗಿರಬೇಕು ಹಲ್ಲುಗಳು ಚೆನ್ನಾಗಿರ್ಬೇಕಂದ್ರೆ ನಮಗೆ ಕ್ಯಾಲ್ಸಿಯಂ ಇರಬೇಕು ಕ್ಯಾಲ್ಸಿಯಂ ಇದ್ದರೆ ಮೂಳೆ ಮತ್ತು ಹಲ್ಲುಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಆ ಕ್ಯಾಲ್ಶಿಯಂನ್ನು ನಿರ್ಧಾರ ಮಾಡೋರು ಯಾರು ಕ್ಯಾಲ್ಶಿಯಂ ಪ್ರಮಾಣವನ್ನು ನಿಯಂತ್ರಣ ಮಾಡೋರು ಯಾರು ಅಂತಂದರೆ ನಮ್ಮ ಥೈರಾಯ್ಡ್ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುವ ಕ್ಯಾಲ್ಸಿಟು ನೈಟ್ ಅನ್ನುವಂತಹ ಒಂದು ಆಗಿರುತ್ತೆ ಕ್ಯಾಲ್ಶಿಯಂ ಪ್ರಮಾಣ ಕಡಿಮೆ ಆಗಿಬಿಟ್ರೆ ಮೂಳೆಗಳು ಸವೆತ ಆಗುತ್ತೆ ಹಲ್ಲುಗಳು ಸವೆತ ಆಗುತ್ತೆ ಒಂದು ವೇಳೆ ಥೈರಾಕ್ಸಿನ್ ಕಡಿಮೆ ಆಗಿಬಿಟ್ರೆ ಥೈರಾಕ್ಸಿನ್ ಯಾಕೆ ಕಡಿಮೆ ಆಗುತ್ತೆ ಥೈರಾಕ್ಸಿನ್ ಚೆನ್ನಾಗಿ ಇರಬೇಕು ನಮಗೆ ಅಂತಂದರೆ ನಾವು ಅಡುಗೆ ಉಪ್ಪನ್ನು ಬಳಸಬೇಕು ಅಡುಗೆ ಉಪ್ಪು ಅಂತಂದರೆ ಅದರ ಸುಮ್ಮ ಸುಮ್ಮನೆ ಅಡುಗೆ ಉಪ್ಪಲ್ಲ ಅದರಲ್ಲಿ ಇರಬೇಕು ಅಯೋಡಿನ್ ಇರುವಂಥ ಆಹಾರಗಳನ್ನು ಬಳಸೋದ್ರ ಮೂಲಕ ಅಥವಾ ಅಯೋಡಿನ್ ಇರುವಂತಹ ಅಡುಗೆ ಉಪ್ಪನ್ನು ಬಳಸೋದ್ರ ಮೂಲಕ ನಮಗೆ ಥೈರಾಕ್ಸಿನ್ನು ಹೆಚ್ಚಿಗೆ ಆಗ್ತಾ ಇರುತ್ತೆ ಒಂದು ವೇಳೆ ಥೈರಾಕ್ಸಿನ್ ಕಡಿಮೆ ಆಯ್ತಂದ್ರೆ ಏನಾಗುತ್ತೆ ಗಳಗಂಡ ಅನ್ನುವಂತಹ ರೋಗ ಉಂಟಾಗತ್ತೆ ನೀವು ನೋಡಿರ್ಬೋದು ಇದನ್ನು ಗಳಗಂಡ ರೋಗ ಅಂತ ಕರಿತೀವಿ ಏನಿದು ಗಳಗಂಡ ರೋಗ ಅಥವಾ ಸರಳ ಗೈಟರ್ ಸರಳ ಗಾಯಿಟರ್ ಅಥವಾ ಗಳೆಗಂಡ ರೋಗ ಅಂತ ಕರಿತೀವಿ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಆದ ತಕ್ಷಣವೇ ಅದಕ್ಕೆ ಥೈರಾಕ್ಸಿನ್ ಬೇಕಾಗತ್ತೆ ಅದಕ್ಕೆ ಇಡೀ ಒಂದು ಥೈರಾಯ್ಡ್ ಗ್ರಂಥಿನೇ ದೊಡ್ಡ ಮಾಡ್ಕೊಬಿಡುತ್ತೆ ಒಂದು ವೇಳೆ ಥೈರಾಕ್ಸಿನ್ ಹಾರ್ಮೋನ್ ಏನಾದ್ರು ಗರ್ಭಿಣಿಯರಲ್ಲಿ ಕಡಿಮೆ ಆಗಿಬಿಟ್ರೆ ಏನಾಗ್ಬಿಡತ್ತೆ ಅಥವಾ ಗರ್ಭಿಣಿ ಇರೋರಲ್ಲಿ ಅಥವಾ ತಾಯಿಯಲ್ಲಿ ಏನಾದ್ರು ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಆಗಿಬಿಟ್ರೆ ಕ್ರಿಟಿನಿಸಮ್ ಅನ್ನುವಂತಹ ಮಕ್ಕಳು ಹುಡ್ತಾರೆ ಕ್ರಿಟಿನಿಸಮ್ ಅನ್ನುವಂತಹ ಮಕ್ಕಳು ಹುಡ್ತಾರೆ ಕ್ರಿಟಿನಿಸಮ್ ಮಕ್ಕಳು ಈ ರೀತಿ ಆಗ್ತಾರೆ ಅಂದರೆ ಬುದ್ಧಿಮಾಂದ್ಯ ಮಕ್ಕಳಾಗಿರ್ತಾರೆ ನೆಕ್ಸ್ಟ್ ಏನಾಗಿರುತ್ತೆ ಅವುಗಳು ನಾಲಿಗೆ ದಪ್ಪ ಆಗಿರುತ್ತೆ ಜೊಲು ಸುರಿಸ್ತಾ ಇರ್ತಾರೆ ಇಂಥ ಮಕ್ಕಳನ್ನು ನೀವು ನೋಡಿರ್ತೀರಾ ಇದು ಕ್ರಿಟಿನಿಸಮ್ ನಾವು ಕೆಲವೊಮ್ಮೆ ಬ್ರೈನ್ ಬೆಳವಣಿಗೆ ಆಗಿಲ್ಲ ಅಂದರೆ ಮಾತ್ರ ಹಿಂಗೆಲ್ಲ ಬುದ್ಧಿಮಾಂದ್ಯ ಮಕ್ಕಳಾಗ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಅಥವಾ ಅನುವಂಶೀಯ ಕಾಯಿಲೆಗಳಿಂದ ಹಿಂಗಾಗ್ತಾರೆ ಅಂತ ಅಂದ್ಕೊಳ್ತೀವಿ ತಿಳ್ಕೊಂಡಿರಿ ತಾಯಿಯಲ್ಲಿ ಥೈರಾಕ್ಸಿನ್ ಕಡಿಮೆ ಆದರೂ ಕೂಡ ಏನಾಗ್ಬಿಡುತ್ತೆ ಈ ಥರ ಮಕ್ಕಳು ಹುಟ್ಟುಬಿಡ್ತಾರೆ ಅದಕ್ಕೆ ಗರ್ಭಿಣಿಯರಿಗೆ ಏನು ಮಾಡಬೇಕು ಕೆಲವೊಮ್ಮೆ ಈ ಹಾಸ್ಪಿಟಲಿಗೆ ತೋರಿಸ್ತಾ ಇರಬೇಕು ಹಾರ್ಮೋನ್ಗಳ ಬಗ್ಗೆ ಚೆಕ್ ಮಾಡಬೇಕು ನೋಡಿ ಆಕ್ಸಿಟೋಸಿನ್ ಹೆರಿಗೆ ಸಂದರ್ಭಕ್ಕೆ ಬೇಕು ಗರ್ಭಿಣಿ ಸಂದರ್ಭದಲ್ಲಿ ಥೈರಾಕ್ಸಿನ್ ಇರಬೇಕು ಅಲ್ವಾ ಅಂದರೆ ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಮುಂದೆ ಹುಟ್ಟು ಮಗುವಿಗೆ ಇದು ಪ್ರಾಬ್ಲಮ್ ಆಗುತ್ತೆ ನಾವೇನೋ ಒಂದು ಸಬ್ಜೆಕ್ಟನ್ನು ಇದ್ದೀವಿ ಅದರಲ್ಲೂ ಬಯಾಲಜಿಯನ್ನು ಸ್ಟಡಿ ಮಾಡ್ತಾಯಿದ್ದೀವಿ ಇದು ತುಂಬ ನಮ್ಮ ಜೀವನಕ್ಕೂ ಕೂಡ ಲಿಂಕ್ ಇರುತ್ತೆ ಎಷ್ಟೋ ವಿಚಾರಗಳು ನಮಗೆ ಎಕ್ಸಾಮಿಗೆ ಬರ್ದು ಕೂಡ ಮುಂದೆ ಜೀವನಕ್ಕೆ ಬ ಗೊತ್ತಾಗಬೇಕಾಗತ್ತೆ ಅಲ್ವಾ ನೆಕ್ಸ್ಟ್ ಅರ್ಥ ಆಗಿದೆ ಅನ್ಕೊಂತೀನಿ ಇನ್ನು ಇದನ್ನು ಡಿಫ್ರೆಂಟಾಗಿ ಕೇಳ್ಬೋದು ಗುಡ್ಡಗಾಡು ಪ್ರದೇಶದಲ್ಲಿ ಗಳಗಂಡ ರೋಗ ಹೆಚ್ಚಿಗೆ ಕಂಡು ಬರುತ್ತೆ ಯಾಕೆ ಯಾಕಂದರೆ ಗುಳ ಗಳಗಂಡ ರೋಗಕ್ಕೆ ಕಾರಣ ಏನು ಅಯೂಡಿನ ಕಡಿಮೆ ಆಗೋದು ಅಲ್ಲಿ ಉಪ್ಪಿನ ಅಂಶ ಇರೋದಿಲ್ಲ ಗುಡ್ಡುಗಾಡು ಪ್ರದೇಶದಲ್ಲಿ ನಾವೇನೋ ಉಪ್ಪನ್ನು ತಗೊಂಡು ತಿಂತೀವಿ ಅವರಿಗೆಲ್ಲ ಏನು ಗೊತ್ತಾಗುತ್ತೆ ಈಗ ಕಾಡೋ ಪ್ರದೇಶದಲ್ಲಿ ಇರುವಂಥವ್ರಿಗೆ ಅಥವಾ ಅಲೆಮಾರಿ ಜೀವನ ಮಾಡೋರಿಗೆ ಅಥವಾ ಏನಂತಾರೆ ಅವರಿಗೆ ಕಾಡೋಳಗಳೆಲ್ಲ ಆದಿ ನಿವಾಸಿಗಳೆಲ್ಲ ಏನಿರ್ತಾರಲ್ಲ ಅಂಥವರಲ್ಲಿ ಗೋ ಜಾಸ್ತಿ ಕಂಡು ಬರುತ್ತೆ ಸಮುದ್ರ ಪ್ರದೇಶದ ಜನರಲ್ಲಿ ಜಾಸ್ತಿ ಕಂಡು ಬರೋದಿಲ್ಲ ಯಾಕಂದರೆ ಸಮುದ್ರ ಪ್ರದೇಶದ ಜನರಲ್ಲಿ ಅಲ್ಲಿರುವಂಥ ಆಹಾರದಲ್ಲೇ ಅಯೋಡಿನ್ ಕಂಟೆಂಟ್ ಇರುತ್ತೆ ರೈಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಅರ್ಥ ಆಗಿದೆ ಅನ್ಕೊತೀನಿ ನೆಕ್ಸ್ಟ್ ನೋಡೋಣ ಥೈರಾಯ್ಡ್ ಗ್ರಂಥಿಯ ಒಳಭಾಗದಲ್ಲೇ ಇನ್ನೊಂದು ಗ್ರಂಥಿ ಇದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಥೈರಾಯ್ಡ್ ಗ್ರಂಥಿಯ ಒಳಭಾಗದಲ್ಲೇ ಕಂಡು ಬರುವಂತಹ ಇನ್ನೊಂದು ಗ್ರಂಥಿ ಇದಕ್ಕೆ ಏನಂತ ಕರಿತೀವಿ ನಾವು ಧಾರಾ ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ ಥೈರಾಯ್ಡ್ ಒಳಗಡೆನೇ ಹುದ್ಕೊಂಡಿದೆ ಇದನ್ನು ಎನ್ಲಾರ್ಜ್ ಮಾಡಿ ನೋಡೋಣ ಹೆಂಗೆ ಕಾಣಿಸುತ್ತೆ ಈ ಥರ ಕಾಣಿಸುತ್ತೆ ಇದು ಹಿಂದ್ಗಡೆ ಹಿಂಭಾಗದಲ್ಲಿ ಕಾಣಿಸ್ತಾ ಇರೋದು ಇದು ಥೈರಾಯ್ಡ್ ಅನ್ನುವಂತಹ ಗ್ರಂಥಿ ಇದು ಇದು ಥೈರಾಯ್ಡ್ ಗ್ರಂಥಿ ಒಳಗಡೆ ನಾಲ್ಕು ಗ್ರಂಥಿಗಳು ನೋಡಿ ಕಾಣಿಸ್ತದೆ ಒಳಗಡೆ ಹುದ್ಕೊಂಡಿರುತ್ತೆ ಒಳಗಡೆ ಓಕೆ ಇದರದ ವಿಶೇಷತೆ ಏನು ಅಂತಂದರೆ ಇದು ಒಂದು ನಮ್ಮ ದೇಹಕ್ಕೆ ಹೆಲ್ಪ್ ಮಾಡ್ತದೆ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿರ್ಧಾರ ಮಾಡುತ್ತೆ ಕ್ಯಾಲ್ಸಿಟೊನೈಟ್ ಹೆಂಗೋ ಅದೇ ಥರನೇ ಕ್ಯಾಲ್ಶಿಯಮನ್ನು ರಕ್ತದಲ್ಲಿ ಕ್ಯಾಲ್ಶಿಯಮನ್ನು ನಿಯಂತ್ರಣ ಮಾಡೋದು ಥಾರಾಥೈರಾಯ್ಡು ಅದಕ್ಕೆ ಒಂದು ಹಾರ್ಮೋನ್ ಬೇಕು ಯಾವ ಹಾರ್ಮೋನ್ ಮೂಲಕ ಕಂಟ್ರೋಲ್ ಮಾಡ್ತಾ ಇದೆ ಅನ್ನು ಅನ್ನೋದ್ರ ಮೂಲಕ ಕಂಟ್ರೋಲ್ ಮಾಡ್ತಾ ಇದೆ ಇದರ ನೆಕ್ಸ್ಟಿಂದು ಯಾವುದಿದೆ ಥೈಮಸ್ ಎನ್ನುವಂತಹ ಒಂದು ಗ್ಲ್ಯಾಂಡ್ ಥೈಮಸ್ ಅನ್ನೋ ಗ್ಲ್ಯಾಂಡ್ ಇಲ್ಲಿದೆ ಎದೆಯ ಮುಂಭಾಗದಲ್ಲಿ ಕಂಡು ಬರ್ತಾ ಇದೆ ಹಾಗಾದರೆ ಥೈಮಸ್ಸು ನಮಗೆ ಯಾಕೆ ಬೇಕು ಯಾಕೆ ಬೇಕು ಅಂತಂದರೆ ಇವುಗಳು ಟಿ ಲಿಂಪೋಸೈಟ್ಗಳನ್ನು ಉತ್ಪತ್ತಿ ಮಾಡುತ್ತೆ ಇಲ್ಲಿ ಟೀ ಅಂದರೆ ಥೈಮಸ್ ಅಂತ ಅರ್ಥ ಓಕೆ ಥೈಮಸ್ ಥೈಮಸ್ ಗ್ರಂಥಿಯು ಅಥವಾ ಥೈಮಸ್ ಗ್ಲ್ಯಾಂಡ್ಸು ಟಿ ಲಿಂಪೋಸೈಟ್ಗಳನ್ನು ಉತ್ಪತ್ತಿ ಮಾಡುತ್ತೆ ಅಥವಾ ಥೈಮಸ್ ಟಿ ಅಂದರೆ ಥೈಮಸ್ ಅಂತ ಟಿ ಲಿಂಪೋಸೈಟ್ಗಳನ್ನು ಉತ್ಪತ್ತಿ ಮಾಡುತ್ತೆ ಹಾಗಾದರೆ ಲಿಂಪೋಸೈಟ್ ಅಂದರೆ ಏನು ಇದು ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಬಿಳಿ ರಕ್ತ ಕಣ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು ಅಂದರೆ ರೋಗ ದೇಹಕ್ಕೆ ರೋಗ ಬರದಂತೆ ತಡೆಯುವಂತಹ ಶಕ್ತಿಯನ್ನು ಕೊಡುವಂಥವು ಲಿಂಪೋಸೈಟ್ಗಳು ಅದು ಟೈಮಸ್ ಗ್ರಂಥಿಯಲ್ಲಿ ಉತ್ಪತ್ತಿ ಆಗೋದ್ರಿಂದ ಟಿ ಲಿಂಪೋಸೈಟ್ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರನ್ನು ಕೊಡುವಂತಹ ಶಕ್ತಿ ಇದರಲ್ಲಿ ಆಗುತ್ತೆ ಆದರೆ ಇದು ಒಂದು ನಮ್ಮ ಏಜ್ ನಾವು ಈ ಏಜಲ್ಲಿ ಅಥವಾ ಒಂದು ಫಿಫ್ಟಿ ಏಜ್ ತನಕನೂ ಏನಾಗಿರತ್ತೆ ಇದು ಚೆನ್ನಾಗಿ ಗ್ರೋತಾಗಿರುತ್ತೆ ಫಿಫ್ಟಿ ವ ಒಂದು ಐವತ್ತು ವರ್ಷಕ್ಕೆ ಆದಮೇಲೆ ಈ ಒಂದು ಗ್ರಂಥಿ ಸಣ್ಣ ಆಗ್ತಾ ಬರತ್ತೆ ಶ್ರಿಂಕ್ ಆಗಿಬಿಡುತ್ತೆ ಇಷ್ಟಿರೋದು ಇಷ್ಟು ಸಣ್ಣ ಆಗ್ಬಿಡುತ್ತೆ ಅದಕ್ಕೆ ನೋಡಿ ನೀವು ವಯಸ್ಸಾದವ್ರನ್ನ ನೋಡ್ಬೋದು ನೀವು ವಯಸ್ಸಾದವ್ರಿಗೆ ಯಾವುದೋ ಒಂದು ಕೆಮ್ಮು ಜ್ವರ ಬಂದರೂ ತಡ್ಕೊಳಕ್ಕಾಗ್ತಾ ಇರೋದಿಲ್ಲ ಯಾಕಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಡತ್ತೆ ನಿಮಗೆ ಕೇಳ್ಬೋದು ಯಾವ ಗ್ರಂಥಿಯು ವಯಸ್ಸಾದಂತೆ ಸಣ್ಣದಾಗುತ್ತದೆ ಯಾವ ಗ್ರಂಥಿ ಆಗಿದೆ ಥೈಮಸ್ ಅನ್ನುವಂಥ ಗ್ರಂಥಿ ಅದಕ್ಕೆ ವಯಸ್ಸಾದರಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಟ್ಟು ಅವರಿಗೆ ಯಾವುದೇ ಒಂದು ರೋಗವನ್ನು ತಡೆಯುವಂಥ ಶಕ್ತಿ ಇರೋದಿಲ್ಲ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು ಯಾವುದು ಅಡ್ರಿನಲ್ ಅನ್ನುವಂತಹ ಗ್ರಂಥಿ ಅಡ್ರಿನಲ್ ಅನ್ನುವಂತಹ ಗ್ರಂಥಿ ಕಿಡ್ನಿಯ ಮೇಲ್ಭಾಗದಲ್ಲಿ ಕಂಡು ಬರ್ತಾ ಇದೆ ಅಲ್ವಾ ಸುಪ್ರಾರೀನಲ್ ಅಂತಲೂ ಕರಿತೀವಿ ಅಂತ ಕರಿತೀವಿ ಸುಪ್ರಾರೀನಲ್ ಅಂದರೆ ಕಿಡ್ನಿಯ ಮೇಲ್ಭಾಗದಲ್ಲಿದೆ ಸುಪ್ರಾರೀನಲ್ ಗ್ಲ್ಯಾಂಡ್ ಅಂತಲೂ ಕರಿತೀವಿ ತ್ರಿಕೋನಾಕಾರದಲ್ಲಿ ಕಂಡು ಒಂದು ಗ್ರಂಥಿಯಾಗಿರುತ್ತೆ ಇದು ಯಾಕೆ ಬೇಕು ನಮಗೆ ಇದು ಒಂದು ಗ್ರಂಥಿ ವೆರಿ ಇಂಪಾರ್ಟೆಂಟಾಗಿ ನಮಗೆ ಭಯ ಆದಾಗ ಭಯ ಆದಾಗ ಕೋಪ ಬಂದಾಗ ಅಥವಾ ಒಂಥರ ಆತಂಕ ಆಗಿದೆ ಯಾವಾಗ ಎಕ್ಸಾಮ್ ಆಗುತ್ತೋ ಏನೋ ಅಂತ ಆ ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್ ಕೆಲಸವನ್ನು ಮಾಡುತ್ತೆ ಏನು ಕೆಲಸ ಮಾಡುತ್ತೆ ಭಯ ಆದಾಗ ಏನಾಗುತ್ತೆ ನಮಗೆ ಉಸಿರಾಟ ಜಾಸ್ತಿ ಆಗುತ್ತೆ ರೈಟ್ ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ ರೈಟ್ ನೆಕ್ಸ್ಟ್ ಏನಾಗುತ್ತೆ ಬೆವರೋದು ಜಾಸ್ತಿ ಆಗುತ್ತೆ ಭಯ ಆಗಿದೆ ಏನು ದೆವ್ವ ಇದೆ ಅಂತ ತಿಳ್ಕೊಳ್ರಿ ಅಂದ್ಕೊಳ್ಳೋದು ನಾವು ರಾತ್ರಿ ಹೊತ್ತಲ್ವಾ ಹಂಗಾದಾಗ ಬೆವ್ರೋದು ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ನಡಗೋಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಕೆಲವೊಬ್ಬರು ಸಿಟ್ಟು ಬಂದರೆ ಕೆಲವ್ರು ನಡ್ಕ್ತಿರ್ತಾರೆ ಯಾಕೆ ಹಿಂಗೆ ಆಗ್ತಾ ಇದೆ ಉಸಿರಾಟ ಮಾಡೋದ್ರ ಮೂಲಕ ಆಕ್ಸಿಜನ್ ನಮ್ಮ ದೇಹಕ್ಕೆ ಸಿಗ್ತಾ ಇರತ್ತೆ ಆಕ್ಸಿಜನ್ ಬೇಕು ನೆಕ್ಸ್ಟು ಹಾರ್ಟ್ ಬೀಟ್ ಜಾಸ್ತಿ ಆಗೋದ್ರಿಂದ ರಕ್ತ ಆ ಕಡೆ ಕಡೆ ಸರ್ಕ್ಯುಲೇಟ್ ಆಗಿಬಿಟ್ಟು ಗ್ಲುಕೋಸ್ ಎಲ್ಲ ಸಿಗ್ತಾ ಇರುತ್ತೆ ಬೆವರೋದ್ರ ಮೂಲಕ ನಮ್ಮ ದೇಹ ಎಲ್ಲ ಸಿಟ್ಟು ಬಂದುಬಿಟ್ಟು ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅದನ್ನು ತಂಪುಗೊಳಿಸ್ಬೇಕಂದ್ರೆ ಬೆವರು ಬೆವ್ರು ಬೇಕು ನಾವು ನೆಕ್ಸ್ಟ್ ನಡಗೋದ್ರ ಮೂಲಕ ಕೂಡ ನಮ್ಮ ದೇಹದ ಟೆಂಪ್ರೇಚರನ್ನು ಕಾಪಾಡ್ತಾ ಇರ್ತೀವಿ ಚಳಿ ಆದರೆ ನೀವು ನಡುಗ್ತಿರ್ತೀರ ಯಾಕಂದರೆ ನಮ್ಮ ದೇಹದ ಟೆಂಪ್ರೇಚರನ್ನು ಕಾಪಾಡೋದು ರೈಟ್ ಹಾಗಾದರೆ ಇವೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಯಾವುದು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಹೆಂಗೆ ಮಾಡುತ್ತೆ ಅಂದರೆ ಈ ಅಡ್ರಿನಲ್ ಅನ್ನುವಂತಹ ಒಂದು ಗ್ಲ್ಯಾಂಡು ಒಂದು ಹಾರ್ಮೋನನ್ನು ರಿಲೀಸ್ ಮಾಡಿ ಕಂಟ್ರೋಲ್ ಮಾಡುತ್ತೆ ಭಯ ಆದಾಗ ಕೋಪ ಆದಾಗ ಆತಂಕ ಬಂದಾಗ ಇವೆಲ್ಲ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ತಾ ಇದೆ ಯಾವ ಹಾರ್ಮೋನನ್ನು ರಿಲೀಸ್ ಮಾಡಿ ಆ ರಿಲೀಸ್ ಮಾಡಿಬಿಟ್ಟು ಈ ಒಂದು ಭಯ ಕೋಪ ಆತಂಕವನ್ನು ನಾವು ತುರ್ತು ಪರಿಸ್ಥಿತಿ ಅಂತ ಹೇಳ್ಬೋದಲ್ವ ತುರ್ತು ಪರಿಸ್ಥಿತಿ ಅಥವಾ ಇದನ್ನೇನಂತ ಕರಿತೀವಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಹೇಳ್ಬೋದು ಅದಕ್ಕೆ ಒಂದು ಎಮರ್ಜೆನ್ಸಿಯನ್ನು ಅಥವಾ ತುರ್ತು ಪರಿಸ್ಥಿತಿಯನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದೆ ಅಡ್ರಿನಲ್ ಅನ್ನುವಂಥ ಹಾರ್ಮೋನು ಕಂಟ್ರೋಲ್ ಮಾಡ್ತಾ ಇದೆ ಅದಕ್ಕೋಸ್ಕರ ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಇದು ತುಂಬ ಸಲ ಕ್ವಶನ್ ಬಂದಿದೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಯಾವುದು ಅಡ್ರಿನಲ್ ಈ ಅಡ್ರಿನಲ್ ಗ್ರಂಥಿನ ಇನ್ನೊಂದು ಹೆಸರಿಂದ ಕರಿತೀವಿ ನಾವು ಏನು ಹೆಸರು ಅಂದರೆ ಎಫಿನೆಫ್ರಿನ್ ಎಫ್ರಿನ್ ಯಾಕೆ ಮೇಡಮ್ ಇದನ್ನು ಎಫಿ ನೆಫ್ರಿನ್ ಅಂತ ಕರಿತೀವಿ ಯಾಕಂದರೆ ಎಫಿ ಅಂತಂದರೆ ಮೇಲ್ಭಾಗದಲ್ಲಿ ನೆಫ್ರಾನ್ಗಳ ಮೇಲ್ಭಾಗದಲ್ಲಿ ನಮ್ಮ ಕಿಡ್ನಿ ಒಳಗಡೆ ರಕ್ತವನ್ನು ಫಿಲ್ಟರ್ ಮಾಡುವಂತಹ ಸೋಸಣಿಕೆ ಇದೆ ಆ ಸೋಸಣಿಕೆ ಹೆಸರೇನು ನೆಫ್ರಾನ್ ಅಂತ ಕರಿತೀವಿ ಆ ನೆಫ್ರಾನ್ ನೆಫ್ರಾನ್ಗಳ ಮೇಲ್ಭಾಗದಲ್ಲಿದೆ ಅದಕ್ಕೋಸ್ಕರ ಎಫಿ ನೆಫ್ರಿನ್ ಅಂತ ಕರಿತೀವಿ ಅದಕ್ಕೆ ನಾವು ಒಂದು ಕಿಡ್ನಿ ಒಳಗಡೆ ನೆಫ್ರಾನ್ ಇರೋದ್ರಿಂದನೇ ಕಿಡ್ನಿ ಸ್ಟಡಿ ಮಾಡೋದಕ್ಕೆ ನೆಫ್ರಾಲಜಿ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಆಗಿರೋದು ಮೇಡಮ್ ಇದೇನಿದು ಈ ಹಾರ್ಮೋನ್ ಏನಕ್ಕೆ ಬೇಕು ಅದು ನೋಡಿ ಉಸಿರಾಟ ಜಾಸ್ತಿ ಆಗಿದೆ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ ಬೆವರೋದು ನಡುಗುವಿಕೆ ಎಲ್ಲ ಜಾಸ್ತಿ ಆಗಿಬಿಟ್ರೆ ದೇಹ ಕಂಟ್ರೋಲಿಗೆ ಬರೋದಿಲ್ಲ ಅವನ್ನೆಲ್ಲ ಏನು ಮಾಡುತ್ತೆ ಈ ಹಾರ್ಮೋನು ಕಡಿಮೆ ಮಾಡಿಬಿಡತ್ತೆ ಇದ್ರ ಕೆಲಸ ಉಸಿರಾಟವನ್ನು ಕಡಿಮೆ ಮಾಡುತ್ತೆ ಹಾರ್ಟ್ ಬೀಟನ್ನು ಕಡಿಮೆ ಮಾಡುತ್ತೆ ಬೆವರೋದನ್ನು ಕಡಿಮೆ ಮಾಡುತ್ತೆ ನಡುಗುವಿಕೆನ ಕಡಿಮೆ ಮಾಡುತ್ತೆ ಯಾವ ಹಾರ್ಮೋನನ್ನು ರಿಲೀಸ್ ಮಾಡಿ ನಾರಾಡ್ರಿ ನಾಲಿನ ರಿಲೀಸ್ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ಬೋದು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಬಗ್ಗೆ ಸ್ಟಡಿ ಮಾಡಿದ್ವಿ ನೆಕ್ಸ್ಟ್ ನೋಡೋಣ ಆ ಒಂದು ಹೆಣ್ಣಿನಲ್ಲಿ ಕಂಡುಬರುವಂತಹ ಗ್ರಂಥಿ ಆ ಗ್ರಂಥಿ ಯಾವುದು ಇದು ಕೇವಲ ಹೆಣ್ಣಿನಲ್ಲಿ ಅಂಡಾಶಯ ಅಂತ ಕರಿತೀವಿ ಅಥವಾ ಓವರಿ ಅಂತ ಕರಿತೀವಿ ಎರಡು ಓವರಿಗಳು ಹೆಣ್ಮಕ್ಕಳಲ್ಲಿ ಕಂಡುಬರುತ್ತೆ ಆ ಕಡೆ ಒಂದು ಈ ಕಡೆ ಒಂದು ಇದು ಗರ್ಭಕೋಶ ಹೊಟ್ಟೆಯ ಕೆಳಭಾಗದಲ್ಲಿ ಇದು ಕಂಡುಬರುತ್ತೆ ಇದು ಯಾಕೆ ಬೇಕು ಇದು ಒಂದು ಸಣ್ಣ ಮಗು ಇದೆ ಅಂತ ಇಟ್ಕೊಳ್ರಿ ಆ ಸಣ್ಣ ಮಗು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಹೆಣ್ಣಿನ ಲಕ್ಷಣಗಳು ಬಂದ್ಬಿಟ್ಟಿದೆ ಹೆಣ್ಣಿನ ಲಕ್ಷಣಗಳು ಹೆಂಗೆ ಬರ್ತಾ ಇದೆ ಈ ಅಂಡಾಶಯದಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆದರೆ ಮಾತ್ರ ಹೆಣ್ಣಿನ ಲಕ್ಷಣ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಯಾವ ಹಾರ್ಮೋನ್ ಅಂದರೆ ಈ ಒಂದು ಇಷ್ಟ್ರೋಜನ್ ಅನ್ನುವಂಥ ಹಾರ್ಮೋನು ರಿಲೀಸ್ ಆಗುತ್ತೆ ಅಂಡಾಶಯದಲ್ಲಿ ಇಷ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಆದರೆ ಮಾತ್ರ ಅವಳಲ್ಲಿ ಒಂದು ಸ್ತ್ರೀಯ ಲಕ್ಷಣಗಳು ಬರ್ತಾ ಹೋಗುತ್ತೆ ಅದಕ್ಕೆ ಇದನ್ನು ಸ್ತ್ರೀ ಹಾರ್ಮೋನ್ ಅಥವಾ ಫೀಮೇಲ್ ಹಾರ್ಮೋನ್ ಅಂತ ಕರಿತೀವಿ ರೈಟ್ ಅಷ್ಟೇ ಅಲ್ಲ ನಮ್ಮ ಒಂದು ಇಲ್ಲಿ ಎಗ್ಗಳು ಅಥವಾ ಅಂಡಾಣುಗಳು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಋತುಚಕ್ರ ನಡಿಬೇಕು ಮೆನ್ಸ್ಟ್ರುವಲ್ ಸೈಕಲಿಗೆ ಹೆಲ್ಪ್ ಮಾಡುವಂತಹ ಒಂದು ಹಾರ್ಮೋನ್ ಯಾವುದು ಅಂತಂದರೆ ಈಸ್ಟ್ರೋಜನ್ ಇದು ಪ್ರತಿ ಹೆಣ್ಮಕ್ಕಳಲ್ಲಿ ನಡೆಯುವಂಥದ್ದು ಪ್ರತಿ ಹೆಣ್ಮಕ್ಳಲ್ಲೂ ಈ ಇಷ್ಟೋಜನ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಹೆಣ್ಣಿನ ಲಕ್ಷಣವನ್ನು ಹೊಂದಿರ್ತಾರೆ ಋತುಚಕ್ರಗಳು ಪ್ರತಿ ಮಂತು ನಡೀತಾ ಇರುತ್ತೆ ಯಾರಲ್ಲಿ ಋತುಚಕ್ರ ಪ್ರತಿ ಮಂತು ನಡೀತಾ ಇಲ್ಲ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತು ಹಾಗೆ ಇರ್ತಾ ಇದೆ ಅಂದರೆ ಅವರಲ್ಲಿ ಈಸ್ಟ್ ಓಜನ್ ಲೆವೆಲ್ಲು ಕಡಿಮೆ ಆಗಿದೆ ಅಂತ ಅರ್ಥ ಕೆಲವೊಮ್ಮೆ ಏನು ಮಾಡ್ತಾರೆ ಋತುಚಕ್ರ ನಡೆದಿಲ್ಲ ಅಂದರೆ ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ ಅವರು ಕಾಮನ್ ನೋವು ಬಂದಿಲ್ಲ ಅಥವಾ ಅದೊಂದು ಪ್ರಾಬ್ಲಮ್ ಹೋಯಿತು ಅಂತ ಏನು ಮಾಡ್ತೀವಿ ಬಿಟ್ಟುಬಿಡ್ತೀವಿ ಅದು ಏನಾಗ್ಬಿಡುತ್ತೆ ಮುಂದೆ ಮಕ್ಕಳಾಗೋದಿಲ್ಲ ಯಾಕಂದರೆ ಅಂಡಾಣುಗಳೆಲ್ಲ ಡೆವಲಪ್ಮೆಂಟ್ ಆಗಬೇಕು ರಿಲೀಸ್ ಆಗ್ತಾ ಇರತ್ತೆ ಅಲ್ವಾ ಅವುಗಳನ್ನು ನೋಡ್ಕೋಬೇಕು ಇದನ್ನು ಶ್ರೈ ಮಾಡಿಕೊಂಡು ನಾಚಿಕೆ ಮಾಡಿಕೊಂಡು ಒಳಗೆ ಇಡ್ಕೊಂಡು ಗುಪ್ತವಾಗಿ ಇಡೋದಲ್ಲ ಎಲ್ಲಿ ಓಪನ್ ಅಪ್ಪಾಗಿ ಮಾತಾಡಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಇದು ಆರೋಗ್ಯದ ಸಮಸ್ಯೆ ಆಗಿರೋದ್ರಿಂದ ಯಾರಿಗೂ ಗೊತ್ತಾಗೋದಿಲ್ಲ ನಿಮ್ಮ ಕಷ್ಟವನ್ನು ನಿಮ್ಮ ನೋವನ್ನು ನೀವು ಹೇಳ್ಕೊಳ್ಲೇಬೇಕಾಗತ್ತೆ ಋತುಚಕ್ರ ಅನ್ನೋದು ಏನೋ ಒಂದು ಗೋಡೆಯಲ್ಲಿ ಅಥವಾ ಯಾರೋ ಒಬ್ಬರಿಗೆ ಮಾತ್ರ ತಿಳ್ಕೊಂಡಿರೋದಲ್ಲ ಪ್ರತಿಯೊಬ್ಬರಿಗೂ ಇದು ಸೆಕ್ಸ್ ಎಜುಕೇಷನ್ ಅನ್ನುವಂತಹ ಒಂದು ಟಾಪಿಕಲ್ಲಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಅಷ್ಟೊಂದು ನಾಚಿಕೆಯಿಂದೆಲ್ಲ ತಿಳ್ಕೊಬಾರ್ದು ಯಾರು ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ಗಂಡನೋ ಅವ್ರ ಹೇಳ್ಕೊಳ್ಳೋದ್ರಿಂದ ಯಾವುದೂ ತಪ್ಪಿಲ್ಲ ನಿಮ್ಮ ಋತುಚಕ್ರ ಪ್ರತಿ ಮಂತು ನಡಿಲೇಬೇಕು ಓಕೆ ಸಿಕ್ಸ್ ಮಂತಿಗೆ ಆಗ್ತಿದ್ರೆ ಅಥವಾ ಸೆವೆನ್ ಮಂತು ಗ್ಯಾಪ್ ಗ್ಯಾಪ್ ಕೊಟ್ಟು ಅಥವಾ ಬೇಗನೇ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸಿಗೆ ನಡೀತಾ ಇದೆ ಅಂದರೆ ಹಾಸ್ಪಿಟಲ್ಗೆ ನೀವು ತೋರಿಸಲೇಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಇದು ಗರ್ಭಿಣಿ ಸ್ತ್ರೀಯರಲ್ಲಿ ಮಾತ್ರ ಗರ್ಭಿಣಿ ಸ್ತ್ರೀಯರಲ್ಲಿ ಈ ಹಾರ್ಮೋನು ರಿಲೀಸ್ ಆಗುತ್ತೆ ಅದಕ್ಕೆ ಇದನ್ನು ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಅದನ್ನು ಪ್ರೊಜೆಸ್ಟಿರಾನ್ ಹಾರ್ಮೋನನ್ನು ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಯಾಕೆ ಈ ಹಾರ್ಮೋನು ಇಲ್ಲಿ ಉತ್ಪತ್ತಿ ಆಯಿತು ಅಂತ ತಿಳ್ಕೊಂಡು ಯಾಕೆ ಅದನ್ನು ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರಿತೀವಂದರೆ ಇಲ್ಲೆಲ್ಲ ರಕ್ತ ರಕ್ತನಾಳಗಳು ಹೆಚ್ಚಿಗೆ ಡೆವಲಪ್ಮೆಂಟ್ ಆಗ್ಬಿಟ್ಟು ಈಗ ಮಗು ಆಗಿದೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಪೋಷಕಾಂಶ ಕೊಡೋದಕ್ಕೆಲ್ಲ ಸಿದ್ಧತೆಯನ್ನು ಮಾಡತ್ತಿ ಹಾರ್ಮೋನ್ ಈಗ ಮಗು ಅಲ್ಲಿ ಟ್ರಾವೆಲ್ ಆಗಿ ಅಲ್ಲಿ ಹೋಗ್ತಾ ಇದೆ ಭ್ರೂಣ ಅಂತ ಅಂದರೆ ಅದಕ್ಕೆ ಪೋಷಕಾಂಶ ತಾಯಿಯ ರಕ್ತದಿಂದನೇ ಸಿಗಬೇಕು ಅವನ್ನೆಲ್ಲ ಪ್ರಿಪೇರ್ ಮಾಡಬೇಕು ಅಂತಂದರೆ ಆ ಅಂಡಾಶಯದಲ್ಲಿ ಪ್ರದೃಷ್ಟಿರಾನ್ ಅನ್ನುವಂಥ ಹಾರ್ಮೋನು ಆಗುತ್ತೆ ಅದಕ್ಕೆ ಇದನ್ನು ಪ್ರೆಗ್ನೆನ್ಸಿ ಹಾರ್ಮೋನ್ ಅಥವಾ ಗರ್ಭಿಣಿಯರ ಹಾರ್ಮೋನ್ ಅಂತ ಕರಿತೀವಿ ಯಾವುದನ್ನು ಪ್ರೊಜೆಸ್ಟಿರಾನ್ ಇವೆರಡು ಹಾರ್ಮೋನ್ಗಳು ಕೂಡ ನಮ್ಮ ಹೆಣ್ಣು ಮಕ್ಕಳ ಅಂಡಾಶಯದಲ್ಲಿ ಉತ್ಪತ್ತಿ ಆಗುತ್ತೆ ಗಂಡು ಮಕ್ಕಳ ಲಕ್ಷಣಕ್ಕೆ ಕಾರಣ ಏನು ಹಾಗಾದರೆ ಅಂತಂದರೆ ಗಂಡಿನ ಲೈಂಗಿಕ ಭಾಗವಾಗಿರುವಂತಹ ಋಷಣದ ಭಾಗದಲ್ಲಿ ಅಥವಾ ಟೆಸ್ಟಿಸ್ ಅಂತ ಕರಿತೀವಿ ಆ ಭಾಗದಲ್ಲಿ ಟೆಸ್ಟೋಸ್ಟಿರಾನ್ ಅನ್ನುವಂತಹ ಒಂದು ಹಾರ್ಮೋನು ರಿಲೀಸ್ ಆಗುತ್ತೆ ಸಣ್ಣ ಮಗು ಇದ್ದಾಗ ಗಂಡು ಮಕ್ಕಳಲ್ಲಿ ಈ ಹಾರ್ಮೋನ್ ಜಾಸ್ತಿ ಡೆವಲಪ್ಮೆಂಟ್ ಇರೋದಿಲ್ಲ ಆದರೆ ಪ್ರೌಢಾವಸ್ಥೆಗೆ ಬಂದಂತೆ ಬಂದಂತೆ ಈ ಹಾರ್ಮೋನು ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅವರ ವಾಯ್ಸು ಚೇಂಜಸ್ ಆಗುತ್ತೆ ರಫ್ ಆಗ್ತಾ ಹೋಗುತ್ತೆ ಹೈಟ್ ಆಗ್ತಾ ಹೋಗ್ತಾರೆ ನೆಕ್ಸ್ಟ್ ಅವರಿಗೆ ಬಿ ಎಡ್ ಮತ್ತು ಮೀಸೆ ಬರೋಕ್ಕೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅವೆಲ್ಲ ಪುರುಷರ ಒಂದು ಲಕ್ಷಣ ಅದಕ್ಕೆ ಇದನ್ನು ಪುರುಷರ ಹಾರ್ಮೋನ್ ಪುರುಷರ ಲಕ್ಷಣಕ್ಕೆ ಕಾರಣದಿಂದ ಪುರುಷರ ಹಾರ್ಮೋನ್ ಅಥವಾ ಮೇಲ್ ಹಾರ್ಮೋನ್ ಅಂತ ಕರಿತೀವಿ ವೇಳೆ ಈ ಹಾರ್ಮೋನ್ ಕಡಿಮೆ ಆಯಿತು ಅಂತಂದರೆ ಅವರಲ್ಲಿ ಏನಾಗ್ಬಿಡುತ್ತೆ ಕೆಲವೊಮ್ಮೆ ವೀರ್ಯಾಣುಗಳು ಡೆವಲಪ್ಮೆಂಟ್ ಆಗೋದಿಲ್ಲ ಗಂಡು ಮಕ್ಕಳ ಲಕ್ಷಣ ಬರೋದಿಲ್ಲ ವೀರ್ಯಾಣುಗಳು ಬಂದಿಲ್ಲ ಅಂತಂದರೆ ಅದು ಬಂಜತನಕ್ಕೆ ಕಾರಣ ಆಗ್ಬಿಡುತ್ತೆ ಕೇವಲ ಹೆಣ್ಮಕ್ಳು ಮಾತ್ರ ಬಂಜತನದಿಂದ ಕೂಡಿರೋದಿಲ್ಲ ಗಂಡು ಮಕ್ಕಳಲ್ಲೂ ಕೂಡ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆದರೆ ಅಥವಾ ಅವು ಸ್ಟ್ರಾಂಗ್ ಆಗಿಲ್ಲ ಅಂತ ಅಂದರೆ ಏನಾಗ್ಬಿಡುತ್ತೆ ಅವರಲ್ಲೂ ಬಂಜತನ ಬರುತ್ತೆ ರೈಟ್ ಎಸ್ ಏನಾಗಿರುತ್ತೆ ನಮ್ಮ ಒಂದು ನಿರ್ನಾಳ ಗ್ರಂಥಿಗಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ ನಿರ್ನಾಳ ಗ್ರಂಥಿಗಳಂದ್ರೇನು ಅವುಗಳ ಹಾರ್ಮೋನ್ ಯಾವುದು ಅವುಗಳ ಹಾರ್ಮೋನ್ ಏನಾದ್ರು ಕಡಿಮೆ ಆದರೆ ಮತ್ತೆ ಹೆಚ್ಚಿಗೆ ಆದರೆ ಏನಾಗುತ್ತೆ ಇಷ್ಟು ನಾವು ಒಂದು ಚಾಪ್ಟ್ರಲ್ಲಿ ಒಂದು ಟಾಪಿಕನ್ನು ನೋಡಿದ್ವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಲ್ರೆಡಿ ನಾವು ಎಲ್ಲ ಒಂದು ಚಾಪ್ಟ್ರಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂತ ನೋಡ್ತಾ ಹೋಗ್ತಾ ಇದ್ವಿ ನೋಡಿ ಅಲ್ವಾ ನಾವು ನೋಡ್ತಾ ಹೋಗಿದ್ವಿ ಒಂದು ನಮ್ಮ ಬ್ರೈನಲ್ಲಿ ಯಾವ್ಯಾವ್ದು ಬರುತ್ತೆ ಹೈಪೋಥಲಾಮಸ್ ಪಿಟ್ಯೂಟರಿ ಪ್ಯಾರಾಥೈರಾಯ್ಡ್ ಥೈರಾಯ್ಡ್ ಅಡ್ರಿನಲ್ ಓವರಿ ಮತ್ತು ಟೆಸ್ಟಿಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ರೈಟ್ ಇವೆಲ್ಲ ನಿಮ್ಮ ಪ್ರಾಕ್ಟೀಸಿಗೋಸ್ಕರ ಈ ಥರ ನೀವು ಪ್ರಾಕ್ಟೀಸಿಗೆ ಮಾಡ್ಕೊಂಡಿರಬೇಕು ಸ್ಕ್ರೀನ್ಶಾಟ್ ತೊಗೊಳ್ರಿ ಇದೆಲ್ಲ ನೀವು ಪ್ರಾಕ್ಟೀಸಿಗೆ ಬರ್ಕೊತಾ ಹೋಗುವಂಥದ್ದು ಓಕೆ ಎಸ್ ನಾವು ಮೆದು ಜೀರಕ ಗ್ರಂಥಿಯನ್ನು ಮಿಶ್ರ ಗ್ರಂಥಿಯಲ್ಲಿ ನೋಡ್ತೀವಿ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಓಕೆ ಚೆನ್ನಾಗಿ ಹೋದ್ರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್